ಒಂದು ಟೀ ಕೊಡಪ್ಪ. ಒಂದು ನಿಮಿಷ ಕೊಟ್ಟೆ. ತಗೊಳ್ಳಿ ಮೇಡಮ್. ಡಿಯರ್ ಜೂನಿಯರ್ ಹಾಲಿಕ್ಸ್ ನಂಬರ್ ಟೂ, ನೀನು ಮಂಗಳೂರಿನಿಂದ ಬೆಂಗಳೂರು ಹೋದ ಮಾತ್ರಕ್ಕೆ ನಾನ್ ನಿನ್ ಕಂಡುಹಿಡಿಯೋದಕ್ ಆಗಲ್ಲ ಅನ್ಕೊಂಡ್ಯಾ? ನೆವರ್. ನೀನ್ ಚಂದ್ರಲೋಕಕ್ಕೆ ಹೋದ್ರು ನಿನ್ ಅಡ್ರೆಸ್ ಕಂಡುಹಿಡಿಯೋದು ಹೇಗೆ ಅಂತ ನನಗ್ ಗೊತ್ತು. ನಿಮ್ಮಂಥ ಕಳ್ಳೀರ್ನೆಲ್ಲ ಮತ್ತೆ ಹಿಡಿದಾಕ್ಬೇಕು ಅಂತಾನೆ ನಮ್ ಕ್ವೀನ್ಸ್ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇದೇ ತಿಂಗಳು 15ನೇ ತಾರೀಕು ಭಾನುವಾರ ಒಂದ್ ಫಂಕ್ಷನ್ ಅರೇಂಜ್ ಮಾಡಿದೀವಿ. ಅವತ್ತು ನೀನ್ ಬಾ ಅಂತ ಕರೀತಾ ಇಲ್ಲ. ಬರ್ಲಿಲ್ಲ ಅಂದ್ರೆ ಮುಂಗಾರು ಮಳೆ ಗಣೇಶ್ ತರ ಸ್ನೇಹ ಮಧುರ ತ್ಯಾಗ ಅಮರ ಅಂತ ನಿನ್ ಫ್ರೆಂಡ್ಶಿಪ್ ಗುಂಡಿ ತೋಡ್ತೀನಿ ಅಂತ ವಾರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿ ಯು ಅಟ್ ಮ್ಯಾಂಗ್ಲೋರ್ ದೀಕ್ಷಾ. ಮೊದಲನೇ ದಿವಸ ಕಾಲೇಜ್ ಹೋಗ್ತಾ ಇದ್ಯಾ? ನಾನ್ ಹೇಳಿದ್ದೆಲ್ಲ ನೆನ್ಪಿರ್ಲಿ. ಕಾಲೇಜ್ ಆದ ಕೂಡ್ಲೇ ಸೀದಾ ಮನೆಗೆ ಬರ್ಬೇಕು, ಗೊತ್ತಾಯ್ತಾ? ಅಲಂಕಾರ ಅಯ್ಯೋ ಆಯ್ತಿರಮ್ಮ. ಈ ತರ ಆದ್ರೆ ಮೊದಲನೇ ದಿವಸನೇ ಕಾಲೇಜಿಗೆ ಲೇಟ್ ಆಗಿ ಹೋಗ್ತೀಯ ಅಷ್ಟೇ. ಮಮ್ಮಿ ಹಾಗಾದ್ರೆ ಎರಡನೇ ದಿವಸದಿಂದ ಲೇಟ್ ಆಗಿ ಹೋದ್ರೆ ಪರವಾಗಿಲ್ವಾ? ಲೇತ ಅಲ್ಲೇ, ಬಾಯಿ ಮುಚ್ಕೊಳ್ತಿಂದು ಬೇಗ ರೆಡಿ ಆಗು. ಬಾಯಿ ಮುಚ್ಕೊಂಡು ಹೆಂಗಪ್ಪ ತಿನ್ನೋದು? ಇನ್ನು ಏನೇ ಮಾಡ್ತಿದ್ಯಾ? ತಗೋ ತಿನ್ನು. ನಿಮ್ಮನ್ನೆಲ್ಲ ರೆಡಿ ಮಾಡಿ ಕಳ್ಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನೋಡು, ಕಾಲೇಜ್ ಮೆಟ್ಲ ಹತ್ತಿದ್ಯಾ? ನಿನ್ ಸ್ಕೂಲ್ ಬುದ್ಧಿ ಎಲ್ಲ ಬಿಟ್ಟು ಡೀಸೆಂಟ್ ಆಗಿರ್ಬೇಕು. ರೋಡ್ ಹೋದ ತಕ್ಷಣ ತಲೆ ಬಗ್ಸಿದ್ರೆ ಮತ್ತೆ ಕ್ಲಾಸ್ ರೂಮ್ ಅಲ್ಲೇ ತಲೆ ಎತ್ತಬೇಕು, ಗೊತ್ತಾಯ್ತಾ? ಅಲ್ಲೂ ತಲೆ ಎತ್ತೋ ಅವಶ್ಯಕತೆ ಇಲ್ಲ ಕಣೆ, ಪಾಠ ಕೇಳೋದು ಕಿವಿಲ್ ತಾನೆ. ನೋಡು, ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋಬೇಡ, ತರಲೆಗಳ ಜೊತೆ ಸೇರಲೇಬೇಡ. ಕಾಲೇಜ್ ಮುಗಿದ ತಕ್ಷಣ ಹೋಟ್ಲು ಸಿನಿಮಾ ಅಂತ ತಿರುಗ್ರೆ ಸೀದಾ ಮನೆಗೆ ಬರ್ಬೇಕು, ಗೊತ್ತಾಯ್ತಾ? ಈಗಿನಿಂದ ಚೆನ್ನಾಗಿ ಓದಿದ್ರೇನೆ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಗೋದು, ತಿಳ್ಕೋ. ಅಲ್ಲಿಗೆ ಏಯ್, ಏನೋ ಅದು ಅಲ್ಲಿಗೆ ಉದ್ದಾರ ಆದಂಗೆ ಅಂತ. ಕನಸಿನ ಲೋಕಕ್ಕೆ ಮೊದಲ ಹೆಜ್ಜೆಯೇ ಕಾಲೇಜ್ ಫಸ್ಟ್ ಡೇ. ಸಂಭ್ರಮ ಸಡಗರ ಭಯದ ಗೊಂಚಲೆ ಕಾಲೇಜ್ ಫಸ್ಟ್ ಡೇ. ಹೊಸ ಹೊಸ ಭಾವ ಹೊತ್ತು ತರುವ ಕಾಲೇಜ್ ಫಸ್ಟ್ ಡೇ. ಬಾಳಿನ ಗುರಿಯ ಗರಿಯ ಕೆದರಿಸ ಕಾಲೇಜ್ ಫಸ್ಟ್ ಡೇ. ಎಂದಿಗೂ ಮಾಸದ ಮಧುರ ನೆನಪೆ ಕಾಲೇಜ್ ಫಸ್ಟ್ ಡೇ. ಫಸ್ಟ್ ಡೇ ಫಸ್ಟ್ ಡೇ
ಕಾಲೇಜ್ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಡೇ ಸ್ಟಾಪ್ ಏನ್ ನಿನ್ ಹೆಸರು ಚಂಚಲ ಈಗ ಈ ಬಾಲ್ ನ ನಾನು ನೆಲದ ಮೇಲೆ ಹಾಕ್ತೀನಿ ಅದ್ ಎಷ್ಟೊತ್ ಬೌನ್ಸ್ ಆಗುತ್ತೋ ಅಷ್ಟೊತ್ತು ನೀನು ನಿನ್ ಬಾಡಿನ ಬೌನ್ಸ್ ಮಾಡ್ಬೇಕು ಅದ್ ನಿಂತ ತಕ್ಷಣ ನೀನು ನಿಲ್ಬೇಕು ಓಕೆ ಸ್ಟಾರ್ಟ್ Hi, I'm Deeksha, second year BCom. Give me your hand. It's all for the fun. ಇಷ್ಟಕ್ಕೆಲ್ಲ ಅಳ್ತಾರ ಹಾಗೂ ಒಂದ್ ವೇಳೆ ಅಳ್ಬೇಕು ಅಂದ್ರೆ KRS ಗಾದ್ರೂ ಹೋಗಣ ವಾಟರ್ ಪ್ರಾಬ್ಲಮ್ ಆದ್ರೆ ಸಾಲ್ವ್ ಆಗುತ್ತೆ ರೊಕ್ಕದ ಬಗ್ಗೆ ನೀ ಏನು ಕಾಳಜಿ ಮಾಡ್ಬೇಡ ನೀ ಚಲೋ ಓದಿ ನನ್ ನಂಬಿಕೆನ ನಿಜ ಮಾಡ್ಬೇಕು ಗೊತ್ತಾತು ಹೂ ಅಪ್ಪಯ್ಯ ನೀ ಒಳಗ ಹೋಗು ನಾ ಹಿಂಗ ಹೊಂಡತೀನಿ ರೇಣುಕಾ ರೇಣುಕಾ ದೇವಿ ಬೇರೆ ಊರಿಂದ ಬಂದಿದ್ಯಾ ಹೂನ್ರಿ ರಾಣಿಬೆನ್ನೂರ್ ಹತ್ರ ಹಲಗೇರಿ ಅಷ್ಟು ದೂರದಿಂದ ಇಲ್ಲಿ ಯಾಕೆ ಅಲ್ಲಿ ಯಾವ್ದಾದ್ರು ಕಾಲೇಜ್ ಇರ್ಲಿಲ್ವಾ ಪಿ ಯು ಸಿ ನಾಗ ಈ ಕಾಲೇಜ್ಗೆ ಬಹಳ ರ್ಯಾಂಕ್ ಬರ್ತೈತಲ್ಲ ಅದ್ಕ ನನ್ಗೂ ರ್ಯಾಂಕ್ ಬರ್ಬೇಕಂತ ನನ್ನ ಅಪ್ಪಯ್ಯ ಇಲ್ಲಿ ತನ್ ಸೇರ್ಸಾನ ಎಸ್ ಎಸ್ ಎಲ್ ಸಿ ಎಷ್ಟು ಮಾರ್ಕ್ಸ್ 88% ನಿಮ್ದು 80% ಮುಂದ ನೀವೇನ್ ಓದ್ಬೇಕಂತಿದ್ದೀರಿ ನಮ್ಮ ಅಮ್ಮಿಗೆ ನಾನು ಕಂಪ್ಯೂಟರ್ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ನಿನ್ಗೆ ಡಾಕ್ಟರ್ ಇದು ನಿಮ್ ತಾಯಿ ಆಸೆನಾ ನನಗ ಅವಿಲ್ಲ ಐಮ್ ಸಾರಿ ಡೆಲಿವರಿ ಟೈಮ್ನಾಗ ಚಲೋ ಟ್ರೀಟ್ಮೆಂಟ್ ಸಿಗ್ದ ನಮ್ಮವ್ವ ಸತ್ಲಂತ ನಮ್ಮವ್ವಗಾದಂಗ ಬೇರೆ ಯಾರಿಗೂ ಆಗ್ಬಾರ್ದು ಚಲೋ ಓದಿ ಡಾಕ್ಟರ್ ಆಗ್ಬೇಕು ಹಳ್ಳಿ ಜನರ ಸೇವಾ ಮಾಡ್ಬೇಕಂತ ನಮ್ಮಪ್ಪ ಇಲ್ತನ್ ಸೇರ್ಸಾನ Good morning, sir. Sit down, sit down. ನಾನು ನಿಮ್ಮ ಕ್ಲಾಸ್ ಟೀಚರ್ ನನ್ನ ಸಬ್ಜೆಕ್ಟ್ ಇಂಗ್ಲಿಷ್ ನನ್ನ ಹೆಸರು ಮಿಸ್ಟರ್ ಬರೀ ಓಳು ಅಂತ ಇದು ನನ್ನ ತಂದೆ ತಾಯಿ ಇಟ್ಟಿರೋ ಹೆಸರಲ್ಲ ನಿಮ್ ಸೀನಿಯರ್ಸ್ ಇಟ್ಟಿರೋ ಹೆಸರು ನನ್ನ ಒರಿಜಿನಲ್ ಹೆಸರು ರಮೇಶ್ ಅಂತ ಗುಡ್ ಈಗ ನಿಮ್ಮ ಭಯ ಗಾಬರಿ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಫೀಲ್ ಫ್ರೀ ಕಾಲೇಜಿನ ಮೊದಲನೇ ದಿನ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ನೆನಪಿನಲ್ಲಿ ಉಳಿಯುವಂತ ದಿನ ಆ ನೆನಪು ಸಿಹಿಯಾಗಿರ್ಬೇಕು ಅಂದ್ರೆ ಈ ದಿನ ಪೂರ್ತಿ ನೀವು ಖುಷಿಯಾಗಿರ್ಬೇಕು ಓಕೆ ಗುಡ್ ನೌ ಲೆಟ್ ಮೀ ಆಸ್ಕ್ ಯು ಎ ಕ್ವಶನ್ ಐ ಅಲೋನ್ ಕ್ಯಾನ್ ಡೂ ಎ ಜಾಬ್ ವಿಚ್ ಇಸ್ ಈಕ್ವಲ್ ಟು ದ ಎಫರ್ಟ್ ಆಫ್ 40 ಮದರ್ಸ್ ವಾಟ್ ಇಸ್ ಇಟ್ ಕಮಾನ್ 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 Don't know? You want me to give the answer? Please, sir. Okay. Only I am enough to lecture you all to sleep. Hello, madam. ಏನ್ ಆಯ್ತು ಜೋಕ್ ಚೆನ್ನಾಗಿಲ್ವಾ ಏ ವಾಟ್ ಹ್ಯಾಪನ್ ಯಾಕೆ ಅಳ್ತಾ ಇದೀಯಾ ನೀವು ಮಾತಾಡಿದ್ದ ಔಟ್ ಔಟ್ ಇಂಗ್ಲಿಷ್ ನನಗೆ ತಿಳಿಲಿಲ್ರಿ ಸರ ನಾನು ಓದಿದ್ದು ಕನ್ನಡ ಮೀಡಿಯಂ ನಾಗ್ರಿ
Stop it. Don't laugh at others. ಇಂಗ್ಲಿಷ್ ಮೀಡಿಯಂನಲ್ಲಿ ಓದೋರೆಲ್ಲ ಬುದ್ಧಿವಂತರಲ್ಲ, ಕನ್ನಡ ಮೀಡಿಯಂನಲ್ಲಿ ಓದೋರೆಲ್ಲ ದಟ್ಟರಲ್ಲ. ಇನ್ಫ್ಯಾಕ್ಟ್ ಜಾಪನೀಸ್ಗೆ, ರಷ್ಯನ್ಸ್ಗೆ, ಫ್ರೆಂಚ್ ಜನಗಳಿಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ. ಹಾಗಂತ ಅವ್ರು ನೋಡಿ ನಡ್ತೀರಾ ನೀವು? ವರ್ಲ್ಡ್ಸ್ ಬೆಸ್ಟ್ ಸೈಂಟಿಸ್ಟ್ ಆರ್ಕಿಟೆಕ್ಟ್ಸ್ ಎಲ್ಲ ಇರೋದು ಆ ಕಂಟ್ರಿಗಳಲ್ಲೇ. ನಾನು ಕನ್ನಡ ಮೀಡಿಯಂನಲ್ಲೇ ಓದೋನು, ಇವತ್ತು ಇಂಗ್ಲಿಷ್ ಲೆಕ್ಚರ್ ಆಗಿಲ್ವಾ? ಡಸ್ ಎನಿಬಡಿ ಡೇರ್ ಟು ಚಾಲೆಂಜ್ ಮೀ? ಇನ್ಯಾವತ್ತೂ ಈ ರೀತಿ ತಲೆ ತಗ್ಸುವಂತ ಕೆಲಸ ಮಾಡಬಾರ್ದು. ರೇಣುಕಾದೇವಿ. ಗುಡ್. ಎಲ್ರೂ ರೇಣುಕಾದೇವಿಗೆ ಸಾರಿ ಹೇಳಿ. ಸಾರಿ ರೇಣುಕಾ. ದಟ್ ಶುಡ್ ಬಿ ದ ಸ್ಪಿರಿಟ್. ಹ್ಮ್, ಏನ್ ನೋಡ್ತಿದ್ಯಾ ಕುಟ್ಟು? ಯಾ, ಜೋಳ ಕೊಟ್ಬೇಕು ಅಂತ ಹೇಳಿ ಇದೇನ್ ತೋರಿಸ್ತಾ ಇದಾರಂತನ? ಇದು ಪಾಪ್ಕಾರ್ನ್ ಅಂತ, ಇದನ್ನು ಜೋಳದಿಂದಾನೆ ಮಾಡೋದು, ಸಮಜಿ? ಹೂನ್ರಿ. ಹ್ಮ್, ಮಾರೋ ಫೇರ್. ಮಾರು ಮಾರು. ಯಾಕ್ರಿ ಮೇಡಮ್, ಏನಾಗಕತ್ತಿದ್ರಿ? ಪೀರಿಯಡ್ಸು, ಹೊಟ್ಟೆನೋ ತಡ್ಕೊಳಕ್ ಆಗ್ತಿಲ್ಲ. ಒಂದ್ ಮಿನಿಟ್ ತಡ್ಕೋರಿ, ನಾ ಈಗ ಬರ್ತೀನಿ. ಹೇಳ್ರಲ್ಲ, ಸಾವಕಾಶ್ ಸಾವಕಾಶ್, ಇದನ್ ಕುಡೀರಿ, ಎಲ್ಲ ಚಲೋ ಆಗ್ತೈತಿ. ಕುಡೀರಿ. ಮಕ್ಕಳ್ರಿ, ಮುಂಜಾನೆ ಒಳಗ ಎಲ್ಲ ನೋವು ಕಡಿಮೆ ಆಗ್ತೈತಿ. ಮಕ್ಕಳ್ರಿ ಮಕ್ಕಳ್ರಿ, ಹ್ಮ್, ಏನಾರ ಬೇಕಾರ ನನ್ ಕರೀರಿ. ವೆಲ್ಕಮ್ ಟು ಕ್ಯಾಂಪಸ್ ಚಿಟ್ಚಾಟ್. ವೀಕ್ಷಕರೇ, ನಾವೀಗ ಇದೀವಿ ಮಂಗಳೂರಿನ ಮೋಸ್ಟ್ ಗ್ಲಾಮರಸ್ ಅಂಡ್ ಬೋಲ್ಡ್ ಕ್ವೀನ್ಸ್ ಕಾಲೇಜ್ ನಲ್ಲಿ. ನಾನಾ ಊರುಗಳ ನಾನಾ ಕಾಲೇಜ್ಗಳ ಹುಡುಗಿರ್ಗೆ ಕೇಳಿದ ಅದೇ ಪ್ರಶ್ನೆನ ಈಗ ಈ ಕಾಲೇಜ್ ಹುಡುಗಿರ್ಗೂ ಕೇಳೋಣ. ಕಮಾನ್ ಫಾಲೋ ಮೀ. ಹಾಯ್, ಐ ಆಮ್ ಶಮ್ಯಾ ಫ್ರಮ್ ಇಟಿವಿ ಕನ್ನಡ. ಕಾಲೇಜ್ ಮೆಟ್ಲು ಹತ್ತದ ತಕ್ಷಣ ಒಬ್ಬ ಬಾಯ್ ಫ್ರೆಂಡ್ ಬೇಕು ಅನ್ನೋದು ಇತ್ತೀಚಿನ ಫ್ಯಾಷನ್ ಆಗ್ಬಿಟ್ಟಿದೆ. ವಾಟ್ ಡು ಯು ಸೇ ಅಬೌಟ್ ದಿಸ್? ಬಾಯ್ ಫ್ರೆಂಡ್ ಬೇಕೇ ಬೇಕಾ? ಡೆಫಿನೆಟ್ಲಿ, ನಾವು ಬಯಸಿದ್ದೆಲ್ಲ ಬೇಕು ಅಂದ್ರೆ ಬಾಯ್ ಫ್ರೆಂಡ್ ಇರ್ಲೇಬೇಕು. ಹೀಸ್ ಲೈಕ್ ಎಟಿಎಂ ಕಾರ್ಡ್, ಯು ನೋ, ಆಲ್ ಟೈಮ್ ಮನಿ. ಲವ್ ಮಾಡ್ತಾ ಇದೀನಿ ಅಂತ ಆಟ ಆಡ್ಸೋದಿಕ್ಕಾದ್ರೂ ಒಬ್ಬ ಬಾಯ್ ಫ್ರೆಂಡ್ ಬೇಕಲ್ವಾ? ದೇ ಆರ್ ಲೈಕ್ ಸ್ವೀಟ್ ಪಾಯ್ಸನ್. ಓನ್ಲಿ ಸ್ವೀಟ್, ನೋ ಪಾಯ್ಸನ್. ನಮಗೋಸ್ಕರ ಯಾರಾದ್ರೂ ಒಬ್ರು ಪ್ರಾಣ ಬಿಡೋಕೆ ರೆಡಿ ಅನ್ನೋ ಫೀಲಿಂಗ್ ಏ ಗ್ರೇಟ್ ಅಲ್ವಾ? ಬೇಡ, ಫ್ರೀಡಮ್ ಇರಲ್ಲ, ಇಲ್ದಿದ್ರೆ ಸತ್ತೇ ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ನಾವ್ ಮೆಚೂರ್ ಆಗಿದೀವಿ ಅಂತ ತೋರ್ಸ್ಕೊಳ್ಳೋದು ಹೇಗೆ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಹುಡ್ಗುರ್ ಕಾಟ ತಪ್ಸ್ಕೊಳ್ಳೋಕೆ ಒಬ್ಬ ಹುಡ್ಗನ್ನೇ ಬಾಯ್ ಫ್ರೆಂಡ್ ಕಮ್ ಬಾಡಿ ಗಾರ್ಡ್ ಮಾಡ್ಕೋಬೇಕು. ಯಾ, ಬೇಕೇ ಬೇಕು. ನೀವೇನಂತೀರ ಮಿಸ್? ಭಯ ಆಗುತ್ತಪ್ಪ. ಯು ಬೇಕು ಬೇಡ ಎರಡೂ ಅನ್ಸುತ್ತೆ. ಕನ್ಫ್ಯೂಷನ್. ನೀವು? ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ ಕನ್ಫ್ಯೂಷನ್, ಇಟ್ಸ್ ಕಂಪಲ್ಸರಿ. ಈಗ ಬೇಡ ಅನ್ಸಿದ್ರು ಯಾವತ್ತೋ ಒಂದಿನ ಎಲ್ಲೋ ಒಬ್ಬನ್ ಮೀಟ್ ಮಾಡ್ಲೇಬೇಕು. ಅವನು ನಮ್ಮ ಲೈಫ್ ಪಾರ್ಟ್ನರ್ ಆಗ್ಲೇಬೇಕು. ಅದೀಗಲೇ ಆದ್ರೆ ತಪ್ಪೇನಿಲ್ಲ. ಬಟ್
selection must be good. Name? Rajiv. Education? I am doing engineering. Height? 5.11. Weight? 65. Smart agidya. Olle hudugun taranu kaantya. Buddhivanta antanu anusute. Hagadre nanu nim boyfriend agi select adna madam. Svalpa adjust maadkondre okay anusute. Aadre ninge time sense common sense eradu illa. Eshtotko baradu idiya. This is Raji, my most lovable problem. This is Chanchala, hi. Renu, hi. Sanjay. Hi. Hi. This is Diksha, my real problem. Hi, Sangana. Hi. Who is this, Didi? Nan hosa ATM card. 100 years, ma'am. Nan ishtottu nin bagane helta idde. Nan ninna eshtu love martini anta. I can't live without you, darling. What about your boyfriend's pocket, Akka? Nan boyfriend ATM card alla. LIC policy. Future nal use aagtane. Adike, nane avanu pocket money kodta, nan future plan maadta idini. Okay, Horlicks babies. Nee manege hogi taachi maadi. Now island club ge hogi, special show alli jigi 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 dance maartini. Didi didi didi. Naavu bartive? Neeva. No, no, no. You can't come. ಯಾಕೆ ಕ್ಲಬ್ ನಲ್ಲಿ ಎಂಟ್ರಿ ಫಾರ್ ಕಪಲ್ಸ್ ಓನ್ಲಿ ಅಂದ್ರೆ ನಿಮ್ಮಿಬ್ಬರಿಗೂ ಬಾಯ್ ಫ್ರೆಂಡ್ ಇಲ್ವಾ ಹೌದಾ ಬಾಯ್ ಫ್ರೆಂಡ್ ಇಲ್ವಾ ಬಾಯ್ ಬೇಬಿ ಚಲೆ ಸೀ ಯು ಬಾಯ್ ಫ್ರೆಂಡ್ ಇಲ್ವಾ ಅದರ ಅರ್ಥ ನನಗೆ ಇಂಟ್ರೆಸ್ಟ್ ಇದೆ ಅಂತ ಇದರ ಅರ್ಥ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅದೇ ಯಾಕೆ ಅಂತ ಟೆನ್ಷನ್ ಇದೆ ಅಂತ ನಾವು ಹೇಳ್ತಾ ಇರೋದು ಅದೇ ನಮಗೂ ಟೆನ್ಷನ್ ಇದೆ ಅಂತ ನಿಮಗೆ ಮನೆ ಮಕ್ಕಳು ಅಂತ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ಮನೆ ಸರಿಯಾಗೇ ಇದೆ ಮಕ್ಕಳಿಗೆ ಏನಾಯ್ತು ಚಂಚಲ ನೋಡಿದಿರೇನ್ರಿ ಹುಟ್ಟದಾಗ್ನಿಂದ ನೋಡ್ತಾನೆ ಇದೀನಲ್ಲ ಮೈ ಡಿಯರ್ ನೋಡಿ ಸುಮ್ಮನೆ ನನ್ನ ಬಿ ಪಿ ರೈಸ್ ಮಾಡಬೇಡಿ ಅವಳು ಇತ್ತೀಚೆಗೆ ನೋಡಿದೀರಾ ಅವಳ ಮಾತು ವರ್ತನೆ ಡ್ರೆಸ್ಸು ಎಲ್ಲ ಬದಲಾಗಿದೆ ಅಂದ್ರೆ ಅವಳ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡಬೇಕು ಅಂತೀಯ ಓಕೆ ಅದಕ್ಕೂ ಮೊದಲು ನಂದೊಂದು ಪ್ರಶ್ನೆಗೆ ಉತ್ತರ ಕೊಡು ಏನದು ನೀನು 16 ವರ್ಷದವಳಿದ್ದಾಗ ಹೇಗಿದ್ದೆ ಜ್ಞಾಪಿಸ್ಕೋ ಕೋಪಿಸ್ಕೋಬೇಡ ಜ್ಞಾಪಿಸ್ಕೋ ಹೇಗಿದ್ದೆ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಆಗ ಸಣ್ಣ ಇದೆ ಅಷ್ಟೇ ಅಲ್ಲಿಗೆ ಮೈ ಡಿಯರ್ ಹಾಫ್ ಶರ್ಟೆ ಈ 16 ಅನ್ನೋ ವಯಸ್ಸಿದೆಯಲ್ಲ ಇದು ಕಂಬಳಿ ಹುಳು ಚಿಟ್ಟೆಯಾಗಿ ಬದಲಾಗುವ ರೂಪಾಂತರದ ಕಾಲ ಇದ್ದ ಹಾಗೆ ಈ ವಯಸ್ಸಲ್ಲಿ ಅವರ ದೇಹದಲ್ಲಿ ನಾನಾ ರೀತಿಯ ಹಾರ್ಮೋನ್ಸ್ಗಳು ಉತ್ಪತ್ತಿಯಾಗಿ ಅವರನ್ನ ಆಪೋಸಿಟ್ ಸೆಕ್ಸ್ ಕಡೆಗೆ ಅಟ್ರಾಕ್ಟ್ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ಅವರ ಮಾತು ಟೇಸ್ಟು ಡ್ರೆಸ್ಸು ಎಲ್ಲವೂ ಬದಲಾಗುತ್ತೆ 16ನೇ ವಯಸ್ಸಿನಲ್ಲಿದ್ದಾಗ ಇಂಥದ್ದೆಲ್ಲ ನಿನಗೂ ಆಗಿದೆ ನನಗೂ ಆಗಿದೆ ನೀವು ಹೇಳೋದು ನೋಡಿದ್ರೆ ಅವಳ ಮನೆ ಬಿಟ್ಟು ಓಡ್ ಹೋದ್ರು ತಪ್ಪಿಲ್ಲ ಅನ್ನೋ ಹಾಗಿದೆ ಅದಕ್ಕೆ ನಿನ್ನನ್ನು ಪೆದ್ದಿ ಅನ್ನೋದು ಈ ವಯಸ್ಸಲ್ಲಿ ಅವರಲ್ಲಿ ಒಂದು ಪ್ರೊಟೆಸ್ಟಿಂಗ್ ನೇಚರ್ ಇರುತ್ತೆ ಅವ್ರನ್ನ ಅನುಮಾನಿಸೋದು ಗದರಿಸೋದು ಮಾಡಿದ್ರೆ ಅವ್ರು ತಿರುಗಿಬಿದ್ದು ನಾವು ಮಾಡಬೇಡ ಅಂತಿದ್ದನ್ನ ಮಾಡೋ ಸಾಧ್ಯತೆಯೇ ಜಾಸ್ತಿ ಅದಕ್ಕೆ ನಾವು ಬುದ್ಧಿವಂತರಾಗಿ ಅವರನ್ನ ಸ್ನೇಹಿತರ ತರ ಟ್ರೀಟ್ ಮಾಡಬೇಕು ಅವ್ರ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ಬೇಕು ಅವ್ರ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಈ ಪ್ರೀತಿ ನಂಬಿಕೆನೇ ಅವರು ತಪ್ಪು ಮಾಡದಲ್ಲೇ ಇರೋ ಹಾಗೆ ಮಾಡುತ್ತೆ ಹೌದಾ ಎಷ್ಟೊಂದು ತಿಳ್ಕೊಂಡಿದ್ದೀರಿ ನೀವು ಅಬ್ಬಾ ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆದ ಹಾಗೆ ನಿನಗೆ ಫ್ಯಾನ್ ಕೆಳಗಡೆ ಜ್ಞಾನೋದಯ ಆಗಿ ನನ್ನನ್ನು ಬುದ್ಧಿವಂತ ಅಂತ ಒಪ್ಕೊಂಡಿಲ್ಲ ನನ್ನ ಜನ್ಮ ಸಾರ್ಥಕ ಆಯ್ತು ಬಾ ಮಲ್ಕೋ ಇದ್ ಬುದ್ಧಿ ಎನರ್ಜಿ ಎಲ್ಲ ಬುದ್ಧಿ ಹೇಳೋದಕ್ಕೆ ಖರ್ಚಾಯ್ತು ಯಾವತ್ ಮೂಡ್ ಬರುತ್ತೋ ಇಷ್ಟೊತ್ತು ದೇವರ ಮುಂದೆ ಕೂತಿದ್ದಾಳೆ ಅಂದ್ರೆ ಏನೋ ಸ್ಪೆಷಲ್ ಅಪ್ಲಿಕೇಶನ್ ಇರ್ಬೇಕು ಎಕ್ಸಾಮ್ ಬರ್ತಿದ್ಯಲ್ಲ ಕ್ಲಾಸ್ಗೆ ಫಸ್ಟ್ ಬರೋ ಹಾಗೆ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಳೆ ಇನ್ನು ಸಣ್ಣ ಮದ ದೇವ್ರಿ ನನ್ನ ಡ್ರೀಮ್ಸ್ ಎಲ್ಲ ನಿನ್ಗೆ ಹೇಳಿದ್ದೀನಿ ಈಗ ನನ್ನ ಡ್ರೀಮ್ ಬಾಯ್ನ ತೋರಿಸೋ ಜವಾಬ್ದಾರಿ ಮಾತ್ರ ನಿಂದು ಪ್ಲೀಸ್ ಬೇಗ ತೋರಿಸ್ಬಿಡು ಓಕೆ ಬಾಯ್ ದೇವ್ರಿದ್ದಾನೆ ಹೋಗಮ್ಮ ಎಲ್ಲ ಒಳ್ಳೇದಾಗುತ್ತೆ
ತುಂಬಾ ಕಷ್ಟಪಡ್ತಿದ್ಯಾ, ತಗೋ ಹಾಲಿಕ್ಸ್ ಕುಡಿ. ಮಾಮ್ ಬೇಡ ಮಾಮ್, ನಾನು ಆಗ್ಲೇನೆ ಕುಡಿದ್ನಲ್ಲ. ಜಾಣೆ ಅಲ್ವಾ, ಕುಡಿ ಅಮ್ಮ, ನೀನ್ ಅನ್ಕೊಂಡಿದ್ ಆಗ್ಬೇಕು ತಾನೆ. ಅಲ್ಲಿಗೆ ರೂಪ ಚೆನ್ನಾಗಿದೆ, ಮೈಕಟ್ಟು ಫಸ್ಟ್ ಕ್ಲಾಸ್, ವಯಸ್ಸು ಕರೆಕ್ಟ್ ಆಗಿದೆ, ಅಂತಸ್ತು ಗುಡ್, ಬೈಕ್ ಇದೆ, ಫಲಿತಾಂಶ ಗುಣ. ಅಯ್ಯೋ ಹತ್ರನೇ ಬಂದ್ಬಿಟ್ಟಿದ್ದಾನಲ್ಲ, ಏನ್ ಮಾಡೋದು? ಮಾತಾಡ್ಸ್ಬಿಟ್ರೆ ಏನ್ ಹೇಳೋದು? ಗಾಡ್ ಹೆಲ್ಪ್ ಮೀ ಪ್ಲೀಸ್. ಹಾಯ್ ಸಂಜನಾ. ಯಾರ್ದಿದ್ಯಾ ಅದು? ನನ್ನ ಹೊಸ ಎಟಿಎಂ. ಇಸ್ ಗತೆ ಕೊಬಿ ಅನಾದ. ಹಾಯ್ ಹ್ಯಾಂಡ್ಸಮ್. 100 ಇಯರ್ಸ್ ಮ್ಯಾನ್, ನಾನು ಇಷ್ಟಕ್ಕೆ ನಿನ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ. ಐ ಕಾಂಟ್ ಲಿವ್ ವಿತೌಟ್ ಯು ಡಾರ್ಲಿಂಗ್. ಮೀ ಟು ಡಾರ್ಲಿಂಗ್. ಎಲ್ಲ ಸುಳ್ಳು, ನಿಂಗ್ ನನ್ ಬಗ್ಗೆ ಸ್ವಲ್ಪನೂ ಫಿಕರ್ ಇಲ್ಲ. ಯಾಕೆ? ನಿನ್ನೆ ರಾತ್ರಿ ನನ್ನ ಹತ್ರ ಡಿನ್ನರ್ ಗೂ ದುಡ್ಡು ಇರ್ಲಿಲ್ಲ ಗೊತ್ತಾ? ಓ ಸಾರಿ ಡಾರ್ಲಿಂಗ್. ಕೀಪ್ ದಿ ಸನಿ. ತುಂಬಾ ದೊಡ್ಡ ಮನ್ಸು ಕಣೋ ನಿಂದು. ಥ್ಯಾಂಕ್ ಯು. ಬೈ ದ ವೇ, ಶೀ ಇಸ್ ರೇನು, ಮೈ ರೂಮ್ಮೇಟ್. ಹಾಯ್, ಐ ಆಮ್ ರಾಜ್. ಹಾಯ್. ಹಾಯ್ ರಾಜ್. ಹೇ, ಹಾಯ್ ಆಕಾಶ್. ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಆಕಾಶ್, ಎಕ್ಸ್ಟ್ರಾಡಿನರಿ ಫನ್ ಮೇಕರ್. ಬಂತಾ ಸಿಂಗ್ ಸಂತಾ ಸಿಂಗ್ ತರ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದಾನೆ, ಮಿಸ್ಟರ್ ಮಾಮು ಅಂತ. ಮಿಸ್ಟರ್ ಮಾಮುನಾ? ಎಸ್. ಅವನೊಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ಸಾರಿ ಸಾರಿ, ಕಲ್ಪನೆ ಮಾಡ್ಕೊಂಡು ನೋಡಿ. ರೋಸಿ, ನೀನು ನನ್ನ ಪ್ರಪೋಸಲ್ನ ಒಪ್ಕೊಂಡಿದ್ಯಾ ತಾನೆ? ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಕಣೋ. ಆದರೆ ನೀನು ಇವತ್ತು ಸಂಜೆ ಒಳಗೆ ಹೇಳಲೇಬೇಕು, ಇಲ್ಲಾಂದ್ರೆ ಸುಸೈಡ್ ಮಾಡ್ಕೋತೀಯಾ. ಇಲ್ಲ, ಸೇಫ್ಟಿಗೆ ಅಂತ ರಶ್ಮಿಗೂ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ಅವಳು ಇವತ್ತು ಸಂಜೆನೇ ಹೇಳ್ತಾಳಂತೆ. Welcome. Good night. Good night. ಕುಂದು ಕುಂದು ಸುಸ್ತಾಗಿ ಯಾವಾಗ ನಿದ್ದೆ ಮಾಡ್ದು ನನ್ಗೆ ಗೊತ್ತಿಲ್ಲ. ಅವನ್ ಬಂದು ಏಳಿಸ್ದಾಗ್ಲೇ ಎಚ್ಚರ ಆಗಿದ್ದು. ಹಾ, ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ನ? ಹೌದು ಕಣೆ, ಕನ್ಸ್ನಲ್ಲಿ. ನಿನ್ನೆ ಸಂಜೆ ಮೀಟ್ ಮಾಡಿ ರಾತ್ರಿನೇ ಕನ್ಸಲ್ ಬಂದ್ಬಿಟ್ನ? ಹೌದು ಕಣೆ.
ಕನ್ಸಿಂದ ಎಚ್ಚರ ಆದ ತಕ್ಷಣ ನಂಗೆ ಅಳುನೇ ತಡಿಯಕ್ಕಾಗಿಲ್ಲ ಗೊತ್ತಾ. ಮಧ್ಯರಾತ್ರಿಲೇ ಎದ್ದು ದೇವ್ರಿಗೆ ದೀಪ ಹಚ್ಚಿಬಿಟ್ಟೆ. ಆ ದೇವ್ರು ನಮ್ಗೇಂತ ಒಬ್ಬನ ಸೃಷ್ಟಿ ಮಾಡಿರ್ತಾನೆ ಅನ್ನೋದು ಎಷ್ಟು ನಿಜ ಅಲ್ವಾ? ಆದ್ರೆ ನನ್ ಫೀಲಿಂಗ್ಸ್ ನ ಅವ್ನು ಹೇಗ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಆದ್ರೆ ಬಿಡಲ್ಲ, ಹೇಗಾದ್ರೂ ಗೊತ್ತ ಮಾಡ್ಕೊಳ್ತೀನಿ. ಕಂಗ್ರಾಟ್ಸ್ ರೇಣು, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್ ಕಣೆ. ನೀನು ಬೇಗ ಒಬ್ಬ ಬಾಯ್ ಫ್ರೆಂಡ್ ನ ಕಂಡಿಡ್ಕೊಂಡು ದೇವ್ರಿಗೆ ದೀಪ ಹಚ್ಬಿಡು. ಹೇ ಚಂಚಲ ಸರ್, ನೀವು? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಆಗಿರ್ಲಿ, ಕಮಾನ್ ಗೆಟ್ ಇನ್ ಗೆಟ್ ಇನ್. ಏನಿದು ಮಳೆ ನೆನೆಯುವ ಆಟನ? ಹಾಗೇನಿಲ್ಲ ಸರ್, ಬೀಚ್ಗೆ ಹೋಗಿದ್ವಿ, ಲೇಟ್ ಆಗೋಯ್ತು. ಸಾಮಾನ್ಯವಾಗಿ ಹುಡುಗಿರಿಗೆ ನೀರು ಅಂದ್ರೆ ಇಷ್ಟ ಅಲ್ವಾ? ಹೌದು ಸರ್, ನಿಮ್ಗೆ ಗೊತ್ತು? ಈ ವಯಸ್ಸಲ್ಲಿ ನಿಮ್ಗೆ ಏನಿಷ್ಟ ಆಗತ್ತೆ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲಿ ನಿಮ್ಮನೆ ಸರ್? ಇಲ್ಲೇ, ಫಿಫ್ತ್ ಕ್ರಾಸ್. ಯಾಕೆ ಚಳಿ ಆಗ್ತಾ ಇದೆಯಾ? ಇಲ್ಲ ಸರ್. ಮತ್ತೆ ಯಾಕೆ ಒಳ್ಳೆ ಗುಬ್ಬಚ್ಚಿ ತರ ಕೂತಿದ್ಯಲ್ಲ, ಸಿಟ್ ಕಂಫರ್ಟಬಲ್. ಕೆಳಗಡೆ ಒಂದು ಸ್ಪ್ರಿಂಗ್ ಇದೆ, ಪುಷ್ ದಟ್ ಬ್ಯಾಕ್. ಎಕ್ಸ್ಕ್ಯೂಸ್ ಮೀ, ಆರ್ ಯು ಕಂಫರ್ಟಬಲ್ ನೌ? ಸೂಪರ್ ಮೈಕಟ್ಟು, ಸೂಪರ್ ಅಂತಸ್ತು, ಸೂಪರ್ ಗುಣ, ಸೂಪರ್ ಓ ಸೂಪರ್ ವಯಸ್ಸು ಲೆಕ್ಕಕ್ಕಿಲ್ಲ, ಫಲಿತಾಂಶ ಲವ್ ಮಾಡು, ಲವ್ ಮಾಡು. Oh, 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 oh
ಅಂದ್ರೆ ನನ್ನನ್ನು ಸಾಯೋಷ್ಟು ಪ್ರೀತಿಸ್ತಾ ಇದೆಯಾ? ಹೌದು ಸರ್. ಟೀಚರ್ಸ್ ಡೇ ದಿನ ಟೀಚರ್ಗೆ ಲವ್ ಲೆಟರ್, ಗುಡ್. ನಾನೊಂದು ಪ್ರಶ್ನೆ ಕೇಳ, ನನ್ನ ಯಾಕೆ ಪ್ರೀತಿಸ್ತಾ ಇದೆಯಾ? ಯಾಕೆ ಅಂತ ಗೊತ್ತಿಲ್ಲ ಸರ್, ಆದ್ರೆ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ಕೇಳು. ನೀನು ನನ್ನ ಪ್ರೀತಿಸ್ತಾ ಇಲ್ಲ, ಇಷ್ಟಪಡ್ತಾ ಇದೆಯಾ ಅಷ್ಟೇ. ಇಷ್ಟಪಡೋದಕ್ಕೆ ಕಾರಣಗಳು ಸಾಕು. ವಾತ್ಸಲ್ಯ ತೋರಿಸೋ ತಂದೆ ಗುಣನೋ, ರಕ್ಷಕ ಅನ್ಸೋ ಅಣ್ಣನ ಗುಣನೋ, ಎಷ್ಟು ರೇಗಿದ್ರು ರೇಗಿಸ್ಕೊಂಡ್ರು ತಮ್ಮನಲ್ಲಿ ಕಾಣುವಂತ ತುಂಟಾಟದ ಗುಣನೋ, ಒಂಟಿತನ ದೂರ ಮಾಡುವಂತ ಫ್ರೆಂಡ್ ಗುಣನೋ, ಹೀಗೆ ನಮ್ಮಲ್ಲಿರೋ ಯಾವುದೋ ಒಂದು ಗುಣ ನಿಮಗೆ ಗೊತ್ತಿಲ್ಲದೆ ತುಂಬಾ ಇಷ್ಟ ಆಗಿರುತ್ತೆ. ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದನ್ನೇ ಪ್ರೀತಿ ಅನ್ಕೋತೀರ? ಇಲ್ಲ, ನಾನ್ ನಿಜ ಹೇಳ್ತಾ ಇದ್ದೀನಿ ಸರ್. ನಾನು ಅದಕ್ಕಿನ್ನ ದೊಡ್ಡ ನಿಜ ಹೇಳ್ತೀನಿ ಕೇಳು. ಇದು ಖಾಲಿ ಕ್ಯಾನ್ವಾಸ್, ಚೆನ್ನಾಗಿಲ್ಲ ಅಲ್ಲ? ಅದನ್ನ ನೋಡು, ಚೆನ್ನಾಗಿದಲ್ಲ. ಯಾಕೆ ಕೇಳ್ದೆ ಗೊತ್ತಾ? ನೀವೆಲ್ಲ ಭಾವನೆಗಳೇ ಬದುಕು ಅನ್ಕೊಂಡಿದ್ದೀರ, ಆದ್ರೆ ಬದುಕು ಒಂದು ಖಾಲಿ ಕ್ಯಾನ್ವಾಸ್, ಬಿಳಿ ಹಾಳೆ. ಭಾವನೆಗಳೇ ಬಣ್ಣಗಳು. ಯಾವ್ಯಾವ ಬಣ್ಣನ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ತಗೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಚ್ಚಿದ್ರೆ ಮಾತ್ರ ಒಂದು ಸುಂದರ ಚಿತ್ರ ಆಗುತ್ತೆ. ಇಲ್ಲಾಂದ್ರೆ ಬದುಕು ಈ ತರ ಚಿತ್ರ ವಿಚಿತ್ರ ಆಗುತ್ತೆ. ಅಂದ್ರೆ ನನ್ನ ಪ್ರೀತಿ ತಪ್ಪಾ ಸರ್? ತಪ್ಪಲ್ಲ, ಆದ್ರೆ ನೀನು ಆ ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ತಪ್ಪು. ಇಟ್ಸ್ ನಾಟ್ ಲವ್, ಇಟ್ಸ್ ಇನ್ಫ್ಯಾಚುಯೇಷನ್, ಕೇವಲ ಆಕರ್ಷಣೆ ಅಷ್ಟೇ. ನನ್ ಮೇಲಿರೋ ಈ ಆಕರ್ಷಣೆನ ನನ್ನ ಸಬ್ಜೆಕ್ಟ್ ಕಡೆಗೆ ತಿರುಗಿಸು, ಅದಕ್ಕೆ ನಾನು ಬಳಸ್ಕೋ. ಚೆನ್ನಾಗಿ ಓದು, ನಿನಗೆ ಇದು ಸ್ಟೂಡೆಂಟ್ ಆಗಿ ಕಲಿಯೋ ವಯಸ್ಸು, ನನಗೆ ಲೆಕ್ಚರರ್ ಆಗಿ ಕಲಿಸೋ ವಯಸ್ಸು. ಹಾಗಂತ ನನ್ನ ಪ್ರೀತಿಸ್ಬೇಡ ಅಂತಲ್ಲ, ಲವ್ ಮೀ ಆಸ್ ಯೋರ್ ಟೀಚರ್. ಇದೇ ಲೆಟರ್ನ ಇನ್ನ 6 ತಿಂಗಳು ಬಿಟ್ಟು ಓದ್ ನೋಡು, ನನ್ ನೋಡ್ದಾಗ್ಲೆಲ್ಲ ನಿನ್ ತಲೆ ಮೇಲೆ ನೀನೇ ಹೊಡ್ಕೊಂಡು ನಗ್ತಾ ಇರ್ತೀಯ. ಏನ್ ಚಂಚಲ, ಯಾಕೆ ಇಲ್ಲಿ ನಿಂತಿದ್ಯಾ? ಇವತ್ತು ಟೀಚರ್ಸ್ ಡೇ ಅಲ್ವಾ ಸರ್, ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೆ. ಯು ಆರ್ ಮೈ ಫೇವ್ರೆಟ್ ಟೀಚರ್. ಥ್ಯಾಂಕ್ ಯು, ಒಳ್ಳೆಯದ. ಯಾಕೋ ಭಯ ಆಗ್ತಿದೆ. ನೀವ್ ಹೋಗ್ ಬನ್ನಿ ದೀದಿ, ನಾನ್ ವಾಪಸ್ ಹೋಗ್ತೀನಿ. ಅಯ್ಯ, ಎಂಟ್ರೆನ್ಸ್ ವರ್ಗೂ ಬಂದಿದ್ಯಾ? ಕಾಲ್ ಒಳಗಡೆ ಇಡಕ್ ನಕ್ರಾನ? ಮುಚ್ಕೊಂಡ್ ಬಾ, ಬಾಯ್ ಫ್ರೆಂಡ್ ಅಂತೂ ಇಲ್ಲ, ಅಟ್ ಲೀಸ್ಟ್ ಬಿಯರ್ ಟೇಸ್ಟ್ ಮಾಡೋಣ. ನಾಳೆ ಬಂದ್ರೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಎಂಟ್ರಿನೂ ಸಿಗಲ್ಲ. ಓಕೆ ಓಕೆ ಗರ್ಲ್ಸ್, ಸೀ ಯು ಟುಮಾರೋ. ಸರಿ ಪ್ಲೀಸ್, ಎಕ್ಸ್ಕ್ಯೂಸ್ ಮೀ. ಏನು? ಅಲ್ಲ, ಈ ಪೆನ್ನು ನಿಮ್ದಾ? ಅಲ್ಲ, ನಿಂದು. ಇಲ್ಲ, ನೀವು ಬರುವಾಗ ನಿಮ್ಮ ಹಿಂದೆ ಬಿದ್ದಿತ್ತು, ಅದಕ್ಕೆ ಕೇಳಿದೆ. ನನ್ ಹಿಂದೆ ಬಿದ್ದಿರೋದು ಪೆನ್ನಲ್ಲ, ನೀನು. ನಾನ? ಚಚಾ, ನಾನ್ ಬೇಕಂತ ನಿಮ್ ಹಿಂದೆ ಬಿದ್ದಿಲ್ಲ, ಪೆನ್ ಸಿಕ್ತಲ್ಲ ಕೊಡೋಣ ಅಂತ ಬಂದೆ. ನಿಂದಲ್ಲ ಅಂತೀರಾ? ನಂದು ಅಲ್ಲ, ಹೋಗ್ಲಿ, ನೀವೇ ಇಟ್ಕೊಳ್ಳಿ. ಯಾಕೆ? ಫ್ರೆಂಡ್ಶಿಪ್ಗೆ. ಪೆನ್ ಕೊಟ್ಟು ಫ್ರೆಂಡ್ಶಿಪ್ ಅನ್ನೋದು, ಲೆಟರ್ ಕೊಟ್ಟು ಲವ್ ಅನ್ನೋದು, ನೀವ್ ಹುಡುಗರ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ನೋಡೋಕೆ ಕಾಸ್ಟ್ಲಿ ಪೆನ್ ತರಾನೇ ಇದೆ, ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ಕೋತೀಯ? ಜೇಬ್ನಲ್ಲಿ ಇಟ್ಕೊಂಡು ತಿರುಗಿ ನೋಡದೆ ಮನೆಗೆ ಹೋಗು.
ಬರೀ ಪೆನ್ ವಿಷಯ ಹೇಳ್ತಾ ಇದೀರಲ್ರಿ, 128 ಗಂಟೆ ಹಗಲು, 224 ಗಂಟೆ ರಾತ್ರಿ, 90 ಲೀಟರ್ ಪೆಟ್ರೋಲ್, ಲೆಕ್ಕ ಹೇಳ್ತಾ ಇರೋ ಅಷ್ಟು ಬುದ್ಧಿ ಖರ್ಚು ಮಾಡಿದ್ದೀನಿ ಬರೀ ನಿಮ್ಮನ್ನ ಮಾತಾಡ್ಸಕ್ಕೆ. ಈಗೇನು ಅದನ್ನೆಲ್ಲ ನಾನು ವಾಪಸ್ ಕೊಡ್ಬೇಕಾ? ಅದ್ ಹಾಗಲ್ಲ, ನನ್ನ ಮಾತಾಡ್ಸೋ ಖರ್ಚು ಮಾಡಿದ ಬುದ್ಧಿನ ಓದದ ಖರ್ಚು ಮಾಡು. ಇದು ನಿನ್ಗೆ ಸ್ಟೂಡೆಂಟ್ ಆಗಿ ಕಲಿಯೋ ವಯಸ್ಸು, ಕಲ್ತು ಉದ್ದಾರ ಆಗು. ಇಷ್ಟಿನ ನೀವ್ ಕೇಳಿದಕ್ಕೆಲ್ಲ ಎಸ್ ಅಂದಿದ್ದೀನಿ. ಯಾವತ್ತಾದ್ರೂ ಒಂದ್ ದಿವಸ ನಮ್ಮ ಮದ್ವೆ ಆಗೇ ಆಗತ್ತಲ್ವಾ? ಅಯ್ಯೋ, ಒಂದ್ ದಿವಸ ಏನ್ ಡಾರ್ಲಿಂಗ್, 2 ದಿವಸ ಆಗತ್ತೆ. 2 ದಿವಸನಾ? ಒಂದ್ ದಿವಸ ನಂದು, ಒಂದ್ ದಿವಸ ನಿಂದು. ನೀನು ಆತರ ಇಲ್ಲ ತಾನೆ? ಯಾಕೆ ಈ ತರ ಕೇಳ್ತಿದ್ಯಾ? ಯಾಕೂ ಇಲ್ಲ, ಸುಮ್ನೆ. ನಾನು ಆತರನೇ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ, ಸುಮ್ನೆ ಇರ್ತೀನಿ. ಆತರ ಅಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಲವ್ ಮಾಡ್ತೀನಿ. ಏನಿದೆ ಇವಳು ಇಷ್ಟೊಂದು ಎಕ್ಸೈಟ್ ಆಗಿದ್ದಾಳೆ? ಫಸ್ಟ್ ಟೈಮ್ ನಾನು ಹೀಗೆ ಎಕ್ಸೈಟ್ ಆಗಿದ್ದೆ. ಕಂಗ್ರಾಚ್ಯುಲೇಷನ್ಸ್ ರೇಣು, ಬಟ್ ಬಿ ಕೇರ್ಫುಲ್, ನಕ್ಸ್ ಅವರೆಲ್ಲ ಒಳ್ಳೆಯವರಲ್ಲ. ಇಲ್ಲ ಅಕ್ಕ, ಆಕಾಶ್ ತುಂಬಾ ಒಳ್ಳೆಯವನು, ನಾನು ಅವನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ನೋಡ್ರಿ ರೇಣು, ಸ್ಟಾಪ್. ಅದು ಇದು ಲವ್ ಅಲ್ಲ, ಇನ್ಫ್ಯಾಚುಯೇಷನ್ ಅಷ್ಟೇ ತಾನೆ. ನಾನೊಂದು ಮಾತು ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ನೀವು ನನ್ನ ಎನ್ಕರೇಜ್ ಮಾಡ್ತಿದ್ರು ಪರವಾಗಿಲ್ಲ, ಡಿಸ್ಕರೇಜ್ ಮಾತ್ರ ಮಾಡಬೇಡಿ. ನಾನು ನನ್ನ ಲೈಫ್ನಲ್ಲಿ ಯಾವತ್ತೂ ಇಷ್ಟು ಖುಷಿಯಾಗಿರ್ಲಿಲ್ಲ. ಈ ಪ್ರಪಂಚದಲ್ಲಿ ಲವ್ ಬಿಟ್ರೆ ಬೇರೆ ಯಾವುದು ಇಷ್ಟು ಖುಷಿ ಕೊಡಲ್ಲ ಅನ್ಸತ್ತೆ. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ನನ್ನ ಇಮೇಲ್ ಐಡಿ ಯಾರು ಕೊಟ್ರು ನಿನ್ಗೆ? ಟ್ರೂ ಲವರ್ಸ್ ಎನ್ಕರೇಜ್ ಮಾಡೋರು ಈ ದುನಿಯಾದಲ್ಲಿ ತುಂಬಾ ಜನ ಇದ್ದಾರೆ. ಅದನ್ನ ಡಿಸ್ಕರೇಜ್ ಮಾಡೋ ನನ್ನಂತವರು ಇದ್ದಾರೆ. ಹೇ ಪ್ಲೀಸ್, ಚಂಚಲ, ಒಂದೇ ಒಂದ್ಸಲಿ ಲೆಟರ್ ಓದಿ, ನನ್ನ ಫೀಲಿಂಗ್ಸ್ ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೋ, ನನ್ಗೆ ಇದೆಲ್ಲ ಇಷ್ಟ ಇಲ್ಲ. ಒಂದೇ ಒಂದ್ಸಲಿ ಲೆಟರ್ ಓದಿ, ಆಮೇಲೆ ನೀವೇ ಇಷ್ಟ ಪಡ್ತೀರಾ. ಮತ್ತೆ ನಾನು ಹಿಂದೆ ಬಂದ್ರೆ ಕಂಬಿ ಹಿಂದೆ ಇರ್ತೀಯ. ಹೌದ್ರಿ,
ಹಗ್ಲು ರಾತ್ರಿ ಕುಂತ್ರು ನಿಂತ್ರು ಕಣ್ ಮುಚ್ಚಿದ್ರು ಕಣ್ ಬಿಟ್ರು ನಿಮ್ ಮುಖ ನಿಮ್ ನಗು ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ತಲೆ ಕೆಟ್ ಕೆರ ಹಿಡ್ದೋಗಿದೆ ರೀ. ಆದ್ರೆ ನಿಮ್ ತಲೆಗ್ ಮಾತ್ರ ಅದ್ ಅರ್ಥ ಆಗ್ತಾ ಇಲ್ಲ. ಹುಡುಗರು ರುಚಿಯಾಗಿ ಪ್ರೀತಿಲ್ ಫೇಲ್ ಆಗಿ ದಾಡಿ ಬಿಟ್ಕೊಂಡ್ ಬಾಟ್ಲ್ ಇಟ್ಕೊಂಡ್ ಬಾರಲ್ ಕೂತ್ರೇನೆ ನೀವು ಹುಡುಗಿರಿಗೆ ನೆಮ್ಮದಿ ಅನ್ಸುತ್ತೆ. ಹೋಗ್ರಿ ಹೋಗ್ರಿ, ನಮ್ ಹೃದಯಗಳನ್ನ ಹುಡ್ದು ಹಾಯಾಗಿರ್ರಿ, ಹೋಗ್ರಿ. ಸುನೀಲ್ ಪ್ಲೀಸ್, ಇಷ್ಟೊಂದ್ ಇಮೋಷನಲ್ ಆಗ್ಬೇಡ. ನನ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡು. ಒಂದ್ ದಿನ ಅಲ್ಲ, ಒಂದ್ ವಾರ ಅಲ್ಲ, ಒಂದ್ ತಿಂಗಳಲ್ಲ, ಎಷ್ಟು ದಿವಸ ಬೇಕಾದ್ರೂ ಯೋಚನೆ ಮಾಡಿ. ನಾನ್ ನಿಮ್ ಪ್ರೀತಿಗೋಸ್ಕರ ಕೊನೆ ಉಸಿರಿರೋವರೆಗೂ ಕಾಯ್ತಾ ಇರ್ತೀನಿ. ಆದ್ರೆ ನೀವೇನಾದ್ರು ನೋ ಅಂದ್ರೆ ಮಾತ್ರ. ನಿಮ್ ಜೊತೆ ನಾನು ಕಾಂಪೀಟ್ ಮಾಡಕ್ಕಾಗಲ್ಲ. ನನ್ ಕಾಂಪಿಟೇಷನ್ ಏನಿದ್ರು ನನ್ನ ಆಸ್ಮ ಕಾಯಿಲ ಜೊತೆ. ನಾನು ಅಲ್ಲಿ ಕೂತ್ಕೊಂಡು ನೋಡ್ತೀನಿ, ನೀವು ಡಾನ್ಸ್ ಮಾಡಿ. ಇವತ್ತು ದೀಕ್ಷಾ ದುಡ್ಡಿದ ಹಬ್ಬ. ಹುಟ್ಟಿದಕ್ಕೆ ಹಬ್ಬ ಮಾಡೋದಕ್ಕೆ ಮೊದ್ಲು ಓದಿ ಉದ್ದಾರ ಆಗೋದ್ ಕಲಿ, ಮುಖ್ಯವಾಗಿ ಡಿಸಿಪ್ಲಿನ್ ಕಲಿ. ಅವಳಿಗಂತೂ ಕಾಮನ್ ಸೆನ್ಸ್ ಇಲ್ಲ, ನಿನಗಾದ್ರೂ ಪ್ರಜ್ಞೆ ಬೇಡವಾ? ರೋವೇ ಗೌಟ್, ಇನ್ನು ಏನ್ ನೋಡ್ತಾ ಇದ್ಯಾ? ಮೊದ್ಲು ಹೋಗಿ ಅದ್ ಕನ್ನ ಹಾಕು. ಟೈಮ್ ಸೆನ್ಸ್ ಇಲ್ಲ ನಿನ್ಗೆ? Mood. It's all common. It is common. ಆ ಹಿಟ್ಲರ್ ಸತ್ತು ನಮ್ಮ ಅಪ್ಪಗೆ ಹುಟ್ಬಿಟ್ಟಿದಾನಷ್ಟೇ. ಈ ಪ್ರೀತಿ, ವಾತ್ಸಲ್ಯ, ಕರುಣೆ, ಇದಕ್ಕೆಲ್ಲ ನಮ್ ಡ್ಯಾಡಿ ಹತ್ರ ಒಂದೇ ಮೀನಿಂಗ್, ಡಿಸಿಪ್ಲಿನ್, ಡಿಸಿಪ್ಲಿನ್. ಅದಕ್ಕೆ ಅವ್ರಿಗೆ ನನಗಿಂತ ಆ ರೂಬಿನೇ ತುಂಬಾ ಇಷ್ಟ. ಅವ್ರು ಹೇಳ್ದಾಗೆಲ್ಲ ಡಿಸಿಪ್ಲಿನ್ ಆಗಿರುತ್ತೆ, ಅವ್ರಿಗೆ ಎದುರು ಮಾತಾಡಲ್ಲ. ನಂದಿರ್ಲಿ ಪಾಪ, ನಮ್ಮಅಮ್ಮ ಅದ್ ಹೇಗ್ ಸಂಸಾರ ಮಾಡ್ತಾ ಇರ್ಬೇಕು. ಒಳ್ಳೆ ಸೀತೆಗೂ ರಾವಣಂಗೂ ಜೋಡಿ ಆದಂಗಿದೆ.
ಥ್ಯಾಂಕ್ಸ್ ಕಣೋ. ಈ ಟೆಂಪಲ್ ನೋಡ್ಬೇಕು ಅಂತ ನಂಗೆ ತುಂಬಾ ದಿವಸದಿಂದ ಆಸೆ ಇತ್ತು. ನಿನ್ನ ಆಸೆಗಳು ಈಡೇರ್ಸದೆ ಈ ದಾಸನ ಕೆಲಸ ಡಿಯರ್. ಸಾಕು ಸಾಕು, ಓವರ್ ಆಗಿ ಮಾಡ್. ಹೆಂಗಪ್ಪ ಎಸ್ಕೇಪ್ ಆಗೋದು? ಲೋ ಅವ್ರ ನಮ್ ಲೆಕ್ಚರರ್ ಕಣೋ. ನೀನ್ ಯಾರೋ ಬೇರೆ ಒಂಥರ ಹೋಗ್ಬಿಡೋ ಪ್ಲೀಸ್ ಪ್ಲೀಸ್ ಹೋಗು ಹೋಗು. ಶಿವೆಲ್ಲ ಬಾಯಿ ಶಕ್ತಿ ಮಹಾ. ಹಾಯ್ ಚಂಚಲಾ. ಹಾಯ್ ಸರ್. ಏನ್ ಸರ್ ನೀವಿಲ್ಲಿ? ಇಲ್ಲಿ ಪಿಜ್ಜಾ ತುಂಬಾ ಚೆನ್ನಾಗ್ ಮಾಡ್ತಾರಂತೆ, ತಿನ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಲ್ಲ ಸರ್. ಐ ವಾಸ್ ಜೋಕಿಂಗ್. ಯಾರ್ ಯಾರ ಜೊತೆ ಬಂದಿದ್ಯಾ? ಪೇರೆಂಟ್ಸ್ ಜೊತೆ. ಹೌದಾ, ವೆರಿ ಗುಡ್. ಅವತ್ತು ನೀನ್ ಪರಿಚಯ ಮಾಡಿಸ್ತೀನಿ ಅಂದಾಗ ನಾನು ಬೇಡ ಅಂದೆ. ಬಾಯ್, ಅವತ್ತು ನಾನೇ ಪರಿಚಯ ಮಾಡ್ಕೋತೀನಿ. ಎಲ್ಲಿ? ಅಯ್ಯೋ ಇಲ್ಲ ಸರ್, ಅವರು ಅದು ಹೋಮ ಮಾಡಿಸ್ತಿದ್ದಾರೆ. ಹೋಗಪ್ಪ ಹೋಗಯ್ಯ. ನಮಸ್ಕಾರ ಮಾಡ್ತೀನಿ, ಹೋಗಪ್ಪ. ಯಾವ ಸಬ್ಜೆಕ್ಟ್ ಅಂತನವನು? ಇಂಗ್ಲಿಷ್ ಕಣೋ. ಏನ್ ಸ್ಟೈಲ್! ನಾನ್ ನೋಡ್ದೆ, ಅದೇನ್ ಅಷ್ಟೊಂದ್ ಕಿಸಿತಾ ಇದೆಯಲ್ಲ. ಏ, ಒಂದ್ ಒಳ್ಳೆ ಜೋಕ್ ಹೇಳಿದ್ರು ಕಣೋ. ಹೇಳ ಆ ಡಬ್ಬಾ ನನ್ನ ಮಗನ ಜೋಕ್ ಯಾವನಿಗ್ ಬೇಕು? ಇದ್ದಕ್ಕಿದ್ದಾಗೆ ಏನಾಯ್ತು ನಿನ್ಗೆ? ಮತ್ತೆ ಸಿಕ್ಕಿದೆ ಚಾನ್ಸ್ ಅಂತ ಸಿಕ್ಸಿ ಕಡೆ ಎಲ್ಲ ಟಚ್ ಮಾಡ್ತಾ ಇದ್ದಾನವನು. ಮೈ ಮೇಲೆ ಜ್ಞಾನ ಇರ್ಲಿಲ್ಲ ನಿನ್ಗೆ? ಸುನೀಲ್ ಅವ್ರ ನಮ್ ಲೆಕ್ಚರರ್ ಕಣೋ. ಅದಕ್ಕೆ ಹೇಳ್ತಾ ಇರೋದು, ದಿನ ಬೆಳಗಾರ ಪೇಪರ್ ಅಲ್ಲಿ ಟಿವಿಲ್ ನೋಡಲ್ವಾ ನೀನು? ಸುನೀಲ್ ಯಾರ್ ಯಾವ ದೃಷ್ಟಿನಲ್ಲಿ ನೋಡ್ತಾರೆ ಅನ್ನೋ ಸೆನ್ಸ್ ನಮಗೂ ಇರುತ್ತೆ. ರಮೇಶ್ ಸರ್ ಅಂತವ್ರಲ್ಲ ಕಣೋ, ಈಸ್ ಅ ಜೆಂಟಲ್ಮನ್. ಅವ್ರ ಬಗ್ಗೆ ನೀನ್ ಚೀಪಾಗಿ ಥಿಂಕ್ ಮಾಡ್ಬೇಡ. ಅದ್ ಹಾಗಲ್ಲ ಚಂದ್ರು. ಹಾಗೂ ಇಲ್ಲ ಹೀಗೂ ಇಲ್ಲ. ಪಾನಿಪುರಿ ಅವನ ಹತ್ರ ಮಾತಾಡ್ಬೇಡ ಅಂದೆ, ನೀನ್ ಪೊಸೆಸಿವ್ ಅಂತ ಓಕೆ ಅಂದೆ, ಸೈಬರ್ ಕೆಫೆ ಅವ್ನ ಮುಂದೆ ಕಿಸಿಬೇಡ ಅಂದೆ, ನೀನ್ ಜನಸ್ ಆಗ್ತೀಯ ಅಂತ ಅದಕ್ಕೂ ಓಕೆ ಅಂದೆ. ಆದ್ರೆ ನಮ್ ಲೆಕ್ಚರರ್ ಬಗ್ಗೆನು ಆ ತರ ಮಾತಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ. ಓಕೆ ಕಣೆ, ಐ ಆಮ್ ಸಾರಿ. ಸಾರಿ ಅಂತ ಹೇಳಿದ್ನಲ್ಲ, ನನಗೆ ನಿನ್ನ ಮೇಲೆ ಯಾಕಷ್ಟು ಬೇಗ ಕೋಪ ಬರುತ್ತೆ ಗೊತ್ತಾ ಚಂಚು? ನಿನ್ನ ಮೇಲಿರೋ ಅತಿಯಾದ ಪ್ರೀತಿಯಿಂದ ಕಣೋ, ಅರ್ಥ ಮಾಡ್ಕೊಳೋ. ಲೋ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ ಕಣೋ, ನನ್ಗೆ ಭಯ ಆಗುತ್ತೆ. ಭಯನಾ? ಯಾಕೆ ಚಿನ್ನ, ನಾನಿದ್ದೀನಲ್ಲ. ಒಬ್ಬ ತಾಯಿ ತನ್ನ ಮಗುನ ಹೇಗ್ ಜೋಪಾನ ಮಾಡ್ತಾಳೋ ಹಾಗ ಜೋಪಾನ ಮಾಡ್ತೀನಿ ನಿನ್ನ. ಸದಾ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡಿರ್ತೀನಿ. ಇಬ್ಬಿಬ್ರ ಮಂದಿರ ಅಲ್ಲಿಗೆ ಮಾತಾಡ್ತಿದ್ರೆ ಡಿಸಿಪ್ಲಿನ್ ಡಿಸಿಪ್ಲಿನ್ ಅನ್ಬೇಡಿ, ಪ್ರೀತಿಯಿಂದ ಮಾತಾಡ್ಸಿ ಅಂತಿದ್ಯಲ್ಲ. ನೀನು ಮಾತು ಕೇಳಿದಿದ್ರೆ ಮಗು ತರ ಅನ್ನೋ ಈ ನಿನ್ನ ಮಗಳು ಮದುವೆಗೆ ಮುಂಚೆನೆ ಒಂದು ಮಗು ಎತ್ಕೊಂಡು ಬಂದಿರೋಳು. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ, ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ನೀನ್ ಬುದ್ಧಿ ಹೇಳ್ತೀಯ ಅಂತ ಬಿಟ್ಟಿದ್ದಕ್ಕೆ ಅವಳು ಈ ಮಟ್ಟಕ್ಕೆ ಬೆಳೆದಿರೋದು? ಅದ ಕಾರಣ ನೀವೇ ಡ್ಯಾಡಿ. ಮನೆ ಒಳಗ್ ಕಾಲಿಟ್ರೆ ಜೈಲ್ ಒಳಗ್ ಕಾಲಿಟ್ಟಂಗ ಆಗ್ತಾ ಇತ್ತು. ನೀವ್ ಯಾವತ್ತು ನನ್ನ ಮಗಳ ತರ ಟ್ರೀಟ್ ಮಾಡ್ಲೇ ಇಲ್ಲ, ಒಂದ್ ದಿವ್ಸನು ನಕ್ಕ ಮಾತಾಡ್ಸ್ಲಿಲ್ಲ. ನಾನು ನಮ್ಮಮ್ಮ ನಗೋದನ್ನೇ ಮರ್ತೋಗಿದ್ವಿ. ನನಗ್ ನಗೋದನ್ ಕಲ್ಸಿದ್ದೆ ರಾಜೀವ್. ಶಬಾಷ್, ಪ್ರೀತಿ ಮಾಡೋರು ಏನ್ ಕಲ್ತಿರ್ತಾರೋ ಬಿಟ್ಟಿರ್ತಾರೋ, ಆದ್ರೆ ತಂದೆ ತಾಯಿ ವಿರುದ್ಧವಾಗಿ ಮಾತಾಡೋದನ್ನ ಮಾತ್ರ ಚೆನ್ನಾಗ್ ಕಲ್ತಿರ್ತಾರೆ ಅಂತ ನೀನ್ ಪ್ರೂವ್ ಮಾಡಿದೆ. ನೀನ್ ಈ ಮನೇಲಿ ಇರ್ಬೇಕು ಅನ್ನೋದಾದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳ್ದಾಗ ಮಾಡ್ಬೇಕು. ನೀವ್ ಬೈದ ಹಾಗೆಲ್ಲ ಬಯಸ್ಕೊಂಡು ನೀವ್ ಹಾಕಿದ್ದನ್ನ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದಕ್ಕೆ ನಾನ್ ರೂಬಿ ಅಲ್ಲ ಡ್ಯಾಡಿ. ಹಾಗಂತ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಈ ಮನೇಲಿ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು, ದಯವಿಟ್ಟು ಪ್ರೀತಿಸೋದನ್ನ ಕಲೀರಿ. ಅಟ್ಲೀಸ್ಟ್ ನಿಮ್ ಹೆಂಡತಿನ. ದೀಕ್ಷಾ, ದೀಕ್ಷಾ ನಿಂತ್ಕೊಳ್ಳಮ್ಮ, ಹೋಗ್ಬಿಡಮ್ಮ. ದೀಕ್ಷಾ ನಿಂತ್ಕೊಳ್ಳಮ್ಮ, ಹೋಗ್ಬಿಡಮ್ಮ. ದೀಕ್ಷಾ ನನ್ ಮಾತು ಕೇಳಮ್ಮ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೀಕ್ಷಾ, ದೀಕ್ಷಾ, ಡಾರ್ಲಿಂಗ್, ನೀ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ? ಡಾರ್ಲಿಂಗ್, ಏನ್ ಪ್ರಶ್ನೆ ಅಂತ ಕೇಳ್ತಾ ಇದ್ದೀನಿ? ಸಮುದ್ರದಲ್ಲಿರೋ ನೀರನ್ನ ಅಳತೆ ಮಾಡಕ್ಕಾಗತ್ತಾ? ಆಕಾಶದಲ್ಲಿರೋ ಚುಕ್ಕಿನ ಲೆಕ್ಕ ಹಾಕಕ್ಕಾಗತ್ತಾ? ನಿನ್ನ ಮೇಲೆ ನನಗಿರೋ ಪ್ರೀತಿನ ಅಳತೆ ಮಾಡಕ್ಕಾಗತ್ತಾ? ಪ್ರಿಯಾ, ಪ್ರಿಯಾನಾ, ಯಾರದು? ದಿಶಾ. ದಿಶಾ, ಸುರಕ್ಷಾ, ನಿರೀಕ್ಷಾ, ಸುಭಿಕ್ಷಾ, ರಮ್ಯಾ, ರಕ್ಷಿತಾ, ರಾಧಿಕಾ, ಶಕೀಲಾ, ರೀಟಾ, ರೀಟಾ, ಆಟಾ, ರಿಂಕಿ, ರಿಂಕಿ, ಪಿಂಕಿ, ಅವಾ, ಯು ಮಂಕಿ, ಅದಾ ಇವಳ ಹೆಸರು. ಎಕ್ಸ್ಕ್ಯೂಸ್ ಮಿ ಸರ್, ಆರ್ಡರ್ ಪ್ಲೀಸ್. ಓಕೆ ಫ್ರೆಂಡ್ಸ್, ನಿಮ್ಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ. ಚಾಯ್ಸ್ ಈಸ್ ಯುವರ್ಸ್. ನೋ ನೋ ನೋ, ಡೋಂಟ್ ಟೇಕ್ ರಿಸ್ಕ್. ಸಿಂಪಲ್ ಆಗಿ ನೀನೇ ಆರ್ಡರ್ ಮಾಡು, ಇಲ್ಲ ಅಂದ್ರೆ ಕೊನೆಗೆ ಬಿಲ್ ಎತ್ತಕ್ಕೂ ತಾಕತ್ತಿರಲ್ಲ. ಯಾಕೋ ಹಿಂಗ್ ಕೂತಿದ್ಯಾ? ಏನಾದ್ರೂ ಮಾತಾಡೋ. ಮನೆ ಬಿಟ್ಟು ಬಂದಾಯ್ತು, ಮದ್ವೆ ಆವಾಗ ರಾಜೀವ್. ಯಾಕ್ ನಗ್ತಾ ಇದ್ದೀರಾ? ವಿ ಡೋಂಟ್ ಬಿಲೀವ್ ಇನ್ ಟ್ರೆಡಿಷನಲ್ ಮ್ಯಾರೇಜ್. ನಾವಿಬ್ರು ಜೊತೆಲಿ ಬದುಕೋದಕ್ಕೆ ಯಾರ್ದು ಯಾವ್ದು ಸೀಲ್ ಬೇಕಾಗಿಲ್ಲ. ಅಂದ್ರೆ ತಾಳಿನೂ ಕಟ್ಟಿಸ್ಕೊಳ್ಳಲ್ವಾ ಅಕ್ಕ? ಯಾಕೆ ಕಟ್ಟಿಸ್ಕೋಬೇಕು? ತಾಳಿ ಇದ್ರೆ ತಾನೇ ಬೆಲೆ. ಹಿಡಿದ್ ಎಳೆದ್ರೆ ಹರಿದೋಗೋ ದಾರಕ್ಕೆ ಅಷ್ಟು ಬೆಲೆ ಇದೆ ಅನ್ನೋದಾದ್ರೆ, ಉಸಿರೇ ನಿಂತ ಮೇಲೂ ಒಂದ್ ಕ್ಷಣ ಹೊಡ್ಕೊಳ್ಳೋ ಹೃದಯಕ್ಕೆ ಇನ್ನೆಷ್ಟು ಬೆಲೆ ಇರ್ಬೇಕು? ಎರಡು ಜೀವಗಳು ಒಂದಾಗಿ ಬದುಕೋದಕ್ಕೆ ಬೇಕಾಗಿರೋದು ಅರ್ಶನದ ದಾರ ಅಲ್ಲ, ಪ್ರೀತಿ ತುಂಬಿದ ಹೃದಯಗಳು. ಮಳೆ ನಿಂತು ನೆಲಾನು ಒಣಗಿದ ಮೇಲೆ ಹೋಗೋಣ. ತಮಾಷೆ ಮಾಡಿದ ಕಣೋ, ಯಾಕೋ ಕೋಪಿಸ್ಕೋತಿಯಾ? ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ? ಯಾಕೋ ಈ ತರ ಆಡ್ತಿದ್ಯಾ? ಪಾರ್ಟಿ ಹಿಡಿಸ್ಲಿಲ್ವಾ? ಪಾರ್ಟಿಗೆ ಬಂದವ್ರು ಹಿಡಿಸ್ಲಿಲ್ಲ, ಅವರೆಲ್ಲ ನನ್ ಕ್ಲೋಸ್ ಫ್ರೆಂಡ್ಸ್. ಹಾಗಂತ ಹಿಡಿಸ್ಬೇಕಂತೇನಿಲ್ವಲ್ಲ. ಅದಕ್ಕೆ ಯಾಕೆ ನೀನ್ ಇಷ್ಟು ಸೀರಿಯಸ್ ಆಗ್ತೀಯಾ? ಅವ್ರು ನಿಂಗೆ ಹಿಡಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅವ್ರನ್ನ ಮೀಟ್ ಮಾಡ್ಬೇಡ, ಮಾತಾಡಿಸ್ಬೇಡ. ಓಕೆ? ನಾನ್ ಮಾತ್ರ ಅಲ್ಲ, ನೆಕ್ಸ್ಟ್ ಟೈಮ್ ನಿಂದ ನೀನು ಅವ್ರನ್ನ ಮೀಟ್ ಮಾಡ್ಬೇಡ, ಮಾತಾಡಿಸ್ಬೇಡ. ಯಾಕೋ ಹೀಗೆ ಅತಿಯಾಗಿ ಆಗ್ತಿದ್ಯಾ? ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳಷ್ಟೇ, ಇನ್ಮೇಲೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡು. ಯಾಕೆ ಸುಮ್ಮನಾಗ್ಬಿಟ್ಟೆ? ನೆಗ್ಲೆಕ್ಟಾ? ನಾನು ಕೇಳಿದ್ದು ಕ್ಯಾನ್ಸರ್ ಮಾಡು, ಎಸ್ ಆರ್ ನೋ? ನೋ. ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಬಿಡಕ್ಕೆ ನನ್ಗೆ ಇಷ್ಟ ಇಲ್ಲ. ಇದು ಟೂ ಮಚ್, ನನ್ಗಿಂತ ಅವರೇ ಮುಖ್ಯನಾ? ಒಬ್ಬ ಬಾಯ್ ಫ್ರೆಂಡ್ ಆಗಿ ನೀನ್ ಎಷ್ಟು ಮುಖ್ಯನೋ, ಫ್ರೆಂಡ್ಸ್ ಆಗಿ ಅವರು ಅಷ್ಟೇ ಮುಖ್ಯ. ನೋಡೋ, ನನಗದೆಲ್ಲ ಗೊತ್ತಿಲ್ಲ, ನೀನ್ ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ಸರಿ ಬಾ, ಹೋಗೋಣ. ಬಿಡೋ, ಬಿಡೋ, ನನ್ನ ಬಿಡೋ, ಬಿಡೋ. ಡೋಂಟ್ ಟ್ರೀಟ್ ಮೀ ಲೈಕ್ ಯುವರ್ ಪ್ರಾಪರ್ಟಿ. ಹೌದು, ಮತ್ತೆ ನೀನ್ ನನ್ನ ಪ್ರಾಪರ್ಟಿನೇ, ಇನ್ನೇನು ಪಬ್ಲಿಕ್ ಪ್ರಾಪರ್ಟಿನಾ? ಇವಾಗೇನು ಮತ್ತೆ ಅಲ್ವಾ? Ah.
ಬದನೇಕಂದ ಪುರ ಆಗೋಯ್ತು. ಅವನು ಯಾವನು ರೋಮಿಯೋ ಅಂತೆ ಮಜನೋ ಅಂತೆ, ಅವನೇನನ್ನ ಕೈ ಸಿಗ್ಲಿ, ಇದೇ ಎಕ್ಕಡ ಎಕ್ಕಡ ತಗೊಂಡಿರ್ತೀನಿ ಅವನಿಗೆ. ಐ ವಿಲ್ ಬೀಟ್ ವಿತ್ ಮೈ ಸ್ಲಿಪ್ಪರ್. ಯಾರ್ ಮೋಸ ಗಾತಿ, ನನ್ನ ಮೋಸ ಮಾಡ್ಬಿಟ್ಲು. ಆಗಿದಾಗೋಯ್ತು, ಮರ್ತ್ ಬಿಡು ಅಂತ ನೀನ್ ಹೇಳ್ತೀಯಾ ಸಿಸಿಯಾ, ಆದ್ರೆ ಹೆಂಗ್ ಮರ್ಯಕ್ಕಾಯ್ತಾ ಸಿಸಿಯಾ? ಆದ್ರೆ ಅವಳು ಮಾತ್ರ ನನ್ ಮರ್ತ್ಬಿಟ್ಟು ಬೇರೆಯವ್ರ ಮದುವೆ ರೆಡಿ ಆಗಿ ಸಿಸಿಯಾ. ಅವಳ ಅಜ್ಜಿ ಅವಳು ಏನಾದ್ರೂ ನನ್ ಕೈಗ್ ಸಿಕ್ಲಿ ಕಡ ಸಿಸಿಯಾ. ಮೋಸ್ಗಾತಿ, ಮಜಾ ತಗೊಳ್ಳೋವರೆಗೂ ತಗೊಂಡು ಈಗ ಮರ್ತ್ ಬಿಡು ಅಂತೀಯ. ನಾನ್ ನಿನ್ ಬಿಡಲ್ಲ ಕಣೆ, ನಾನು ನಿನ್ ಬಿಡ. ಡೋಂಟ್ ವರಿ, ನೀನ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಂಥವ್ರನ್ನೇ ಸೆಲ್ಫ್ ಸೆಂಟರ್ಡ್ ಕ್ಯಾರೆಕ್ಟರ್ಸ್ ಅನ್ನೋದು. ಅಂಥವ್ರು ಯಾವತ್ತೂ ಯಾರನ್ನೂ ಪ್ರೀತಿಸೋದಿಲ್ಲ, ತಮ್ಮಂತ ಪ್ರೀತಿಸ್ಕೋತಾರಷ್ಟೇ. ಲೈಕ್ ಮೈ ಫಾದರ್ ಅಲ್ವೇ. ಅಷ್ಟು ಸುಲಭವಾಗಿ ಅವನ ಬಿಟ್ಬಿಟ್ಟಲ್ಲ, ನಿಜವಾಗ್ಲೂ ನೀನು ಅವನ ಲವ್ ಮಾಡ್ಲಿಲ್ವಾ? ಅಯ್ಯೋ, ಅವನ ಹತ್ತಿದ್ದಕ್ಕೆ ಕರ್ಗಿ ಅದನ್ನೇ ಲವ್ ಅನ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಹೊಟ್ಟೆ ಹೋಗದ ಬಳಲಿ ಬೆಂಡಾದ ದೇಹಕ್ಕೆ ಶಕ್ತಿ ನೀಡುವ ಪ್ರೀತಿ ತುಂಬಿದ ಟಾನಿಕ್ ರಾಜೀವ್ಸ್ ಕಾಫಿ, ಪ್ಲೀಸ್ ಟೇಸ್ಟ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಟ್ ಬ್ಯಾಡ್, ಮೊದ್ಲಿಗಿಂತ ಸ್ವಲ್ಪ ಸುಧಾರಿಸಿದ್ಯಾ. ಥ್ಯಾಂಕ್ ಯು. ರಾಜೀವ್, ನಿಮ್ಮ ಕಾಫಿ ಜೊತೆಲಿರುವಾಗ ನೀರನ್ನು ಶೇರ್ ಮಾಡ್ಕೊಂಡೇ ಕುಡಿಬೇಕು ಅನ್ನೋದು ನಮ್ ಲವ್ ಕೋರ್ಟ್ ಆರ್ಡರ್. ಯಾಕೆ ಮಾ ಹಾಗ್ ನೋಡ್ತಾ ಇದ್ದೀರಾ? ದೃಷ್ಟಿ ಆಗ್ಬಿಡತ್ತಷ್ಟೇ. ನಿಮ್ ಜೋಡಿನೇ ಹಾಗಿದೆ ಅಕ್ಕ, ಯು ಆರ್ ಸೋ ಲಕ್ಕಿ. ಜಾಸ್ತಿ ಮೇಲ್ ಹೋಗ್ಬೇಡ, ನೀನೇನ್ ಅಷ್ಟೊಂದ್ ಗ್ರೇಟ್ ಅಲ್ಲ. ಅಕ್ಕ, ತಮಾಷೆಗೂ ರಾಜೀವ್ನ ಟೀಸ್ ಮಾಡ್ಬೇಡ. ಈ ವಯಸ್ಸಿಗೆ ಅವ್ರು ನಿನ್ಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ತಾ ಓದೋದನ್ ಬಿಟ್ಟು ಕೆಲ್ಸಕ್ಕೆ ಸೇರಿ ನಿನ್ನೆ ಓದಿಸ್ತಾ ಇದ್ದಾರೆ. ನಿನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತಾರೆ, ಪಿಕಪ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ಬಾಸ್ಕೆಟ್ಬಾಲ್ ಆಡೋದನ್ನ ಸಪೋರ್ಟ್ ಮಾಡ್ತಾ ಇದಾರಲ್ಲ, ದಟ್ ಈಸ್ ಗ್ರೇಟ್. ನಿನ್ಗೊಂದ್ ವಿಷಯ ಗೊತ್ತಾ? ಅವ್ನ್ ಗ್ರೇಟ್ ಅಂತ ಗೊತ್ತಿದ್ದಕ್ಕೆ ನಾನು ಅವನ ಲವ್ ಮಾಡಿದ್ದು, ಅಪ್ಪ ಅಮ್ಮನ್ನು ಬಿಟ್ಟು ಬಂದಿದ್ದು. ರಾಜೀವ್, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ, ಇನ್ನೊಂದೇ ಒಂದ್ ಹೆಲ್ಪ್ ಕೇಳ್ತೀನಿ, ಅದನ್ನು ಮಾಡ್ಬಿಡೋ. ಏನ್ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ, ಅದೇನ್ ಹೇಳ್ಬಿಡೋ. ಆಕ್ಚುಲಿ ಟೈಮ್ ಟೇಬಲ್ ಪ್ರಕಾರ ಇವತ್ ನಾನ್ ಅಡಿಗೆ ಮಾಡ್ಬೇಕು, ನನಗ್ ತುಂಬಾ ಟಯರ್ಡ್ ಆಗಿದೆ. ನೀನೇ ಅಡಿಗೆ ಮಾಡ್ಬಿಡೋ ಪ್ಲೀಸ್. ಓಕೆ ಮೈ ಲವ್ಲಿ ಇಡಿಯಟ್. ಸೌಮ್ಯ, ಇವತ್ತು ನಾನು ನಿನಗೊಂದು ವಿಷಯ ಹೇಳಲೇಬೇಕು. ಏನದು? ಏನಿಲ್ಲ, ನಾಳೆ ನಾವಿಬ್ರು ಮದುವೆ ಆಗೋರು, ನಮ್ಮಿಬ್ರು ಮಧ್ಯೆ ಯಾವ ಸೀಕ್ರೆಟ್ಸು ಇರಬಾರ್ದು, ಆದರೆ ಇನ್ನು ಮುಂದೆ ನಾನು ತುಂಬ ಒಳ್ಳೆಯನಾಗಿರ್ತೀನಿ. ಅಯ್ಯೋ ಜಾಸ್ತಿ ಕುಯ್ಬೇಡ, ಅದೇನು ಹೇಳೋ? ಅದು ನಾನು ಕಿಸ್ ಮಾಡ್ತಾರೋ ಮೊದಲನೇ ಹುಡುಗಿ ನೀನಲ್ಲ. ಆದರೂ ನಿಂಗೆ ಸರಿಯಾಗಿ ಕಿಸ್ ಮಾಡಕ್ ಬರಲ್ಲ. ಆಕಾಶ್, ನೀರ್ನಲ್ಲಿ ಆಟ ಆಡೋಣ, ನಂಗೆ ನೀರಂದ್ರೆ ತುಂಬಾ ಇಷ್ಟ. ಆಡ್ಬಹುದು, ಒಬ್ಬೊಬ್ರೇನ ಒಟ್ಟೊಟ್ಗೆನಾ? ಒಬ್ಬೊಬ್ರೆ ಯಾಕೆ, ಒಟ್ಟೊಟ್ಗೆ ಆಡೋಣ. ಒಟ್ಟಿಗೆ ಆಡುವಷ್ಟು ನಾವಿನ್ನು ಕ್ಲೋಸ್ ಆಗಿಲ್ವೇ? ಹೌದಾ, ನಾವಿನ್ನು ಕ್ಲೋಸ್ ಆಗಿಲ್ವಾ? ಹಾಗಾದ್ರೆ ಏನ್ ಮಾಡೋದು? ಕ್ಲೋಸ್ ಆಗ್ಬಿಡಣ್ವಾ? ಹೇಗೆ? ಐ ಲವ್ ಯು ಅನ್ನೋದನ್ನ ಬೇರೆ ಬೇರೆ ಕಂಟ್ರೀಸ್ ಲ್ಯಾಂಗ್ವೇಜ್ ನಲ್ಲಿ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಸಾಕು. ಹೌದಾ, ಹಾಗಾದ್ರೆ ಬೇಗ ಬೇಗ ಹೇಳ್ಕೊಳ್ಳೋಣ. ಫಸ್ಟ್ ಐರಿಶ್ ಸ್ಟೈಲ್ ಅಲ್ಲಿ ಐ ಲವ್ ಯು ಅಂತೀನಿ, ನೀನು ಐ ಲವ್ ಯು ಟು ಅಂತ ಹೇಳ್ಬೇಕು. ಓಕೆನಾ? ಐ ಲವ್ ಯು. ಐ ಲವ್ ಯು. ಈಗ ಸ್ಕಾಟಿಶ್ ನಲ್ಲಿ ಐ ಲವ್ ಯು. ಐ ಲವ್ ಯು ಟು. ಈಗ ಅಮೆರಿಕನ್ ಸ್ಟೈಲ್ ನಲ್ಲಿ ಐ ಲವ್. Yeah!
I'll do it again now. ಏನ್ ಪುಟ ನಿನ್ ಹೆಸರು? ಲಕ್ಷ್ಮಿ. ತಗೋ ಪುಟ, ಹತ್ತು ಕೊಡು. ಬೇಡ ಆಂಟಿ, ನಮ್ಮ ಅಜ್ಜಿ ಬಂದು ಕರ್ಕೊಂಡು ಹೋಗ್ತಾರೆ. ಓಕೆ ಪುಟ್ಟ, ಚೆನ್ನಾಗಿ ಓದ್ಬೇಕು ಆಯ್ತಾ? ಆಯ್ತು ಆಂಟಿ. ಮಗುಗೆ ಹೆಲ್ಪ್ ಮಾಡಕ್ ಹೋಗಿ ನಿನ್ ಪಾಕೆಟ್ ಮನಿ ಶಾರ್ಟೇಜ್ ಮಾಡ್ಕೊಂಡೆ ಅನ್ನು. 15 ದಿನ ಐಸ್ ಕ್ರೀಮ್ ತಿಂದೆ ಹೋದ್ರೆ ಆ ಶಾರ್ಟೇಜ್ ಸರಿ ಹೋಗುತ್ತೆ. ನನಗಂತೂ ಇವತ್ತು ಒಂದು ಡೌಟ್ ಕ್ಲಿಯರ್ ಆಯ್ತಪ್ಪ. ಏನದು? ನೀನು ಮದರ್ ಚಂಚಲ ಆಗ್ತೀಯ ಅಂತ. ಹಾಯ್, ಐ ಆಮ್ ನಿಶಾಂತ್. ಹಲೋ, ಐ ಲವ್ ಯು. ವಾಟ್? ಯು ಆರ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ದೆನ್ ವಾಟ್ಸ್ ಯುವರ್ ಪ್ರಾಬ್ಲಮ್? ನೋಡು, ಚಿಕ್ಕ ಹುಡುಗ ಅಂತ ಬಿಡ್ತಾ ಇದ್ದೀನಿ. ಪ್ಲೀಸ್ ಕೀಪ್ ಕ್ವೈಟ್. ಓಕೆ, ಬಾಯ್ ಪ್ರಪೋಸಸ್, ಗರ್ಲ್ ಡಿಸ್ಪೋಸಸ್. ಕ್ಯಾಚ್ ಮೀ. ಏ ಹುಡುಗ, ಇಷ್ಟು ನನ್ನ ಪರ್ಸು. ಏ ಇಟ್ಕೊಳ್ಳು. ಏ ಇಟ್ಕೊಳ್ಳು. ಏ ಹುಡುಗ ಇಟ್ಕೊಳ್ಳು. ಸುಸ್ತಾಗಿದ್ಯಾ? ಒಳಗ್ ಬನ್ನಿ, ಜ್ಯೂಸ್ ಕೊಡಿಸ್ತೀನಿ. ಏಯ್ ತರ್ಲೇ ಸಾಕು, ಬ್ಯಾಗ್ ಕೊಡು. ಜ್ಯೂಸ್ ಕುಡಿದ್ರೆ ಬ್ಯಾಗ್ ಸಿಗುತ್ತೆ, ಇಲ್ಲ ಅಂದ್ರೆ ನನ್ ಕಿಡ್ನಾಪ್ ಮಾಡಕ್ ಟ್ರೈ ಮಾಡಿದ್ರಿ ಅಂತ ಪೊಲೀಸರಿಗೆ ಫೋನ್ ಹೋಗುತ್ತೆ. ನನ್ ಫೋಟೋ ಇಲ್ಲಿ ಹೇಗೆ? ಅಲ್ಲಿ ನೋಡಿ. I'm sorry, ಆ ದಿನ ಬೀಚ್ ನಲ್ಲಿ ನಿಮ್ ಪರ್ಮಿಷನ್ ಇಲ್ಲದೆ ಫೋಟೋಸ್ ತೆಗೆದಿದ್ದಕ್ಕೆ. ಬೈ ದ ವೇ, ಐ ಆಮ್ ರಾಹುಲ್, ಮೈ ಸ್ವೀಟ್ ಕಸಿನ್. ಹಲೋ. ಹಾಯ್. ನಿಮ್ ಆಟಿಟ್ಯೂಡ್ ನಂಗೆ ಇಷ್ಟ ಆಯ್ತು, ಅದಕ್ಕೆ ನಿಮ್ ಫೋಟೋಸ್ ತೆಗೆದೆ. ನಿಮಗೇನಾದ್ರೂ ಬೇಜಾರಾಗಿದ್ರೆ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ, ಆದ್ರೆ ಈಗಲ್ಲ, ಪ್ರೋಗ್ರಾಮ್ ಮುಗಿದ್ಮೇಲೆ. ಪ್ರೋಗ್ರಾಮ? Good evening, ladies and gentlemen. Please welcome one of the greatest lovers in the universe, Mr. and Mrs. Krishnamurthy on their 25th wedding anniversary. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ದಾಂಪತ್ಯಕ್ಕೆ 25ನೇ ವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ನಾನು ನಮ್ಮ ಯಶಸ್ವಿ ದಾಂಪತ್ಯದ ಗುಟ್ಟೇನು ಅನ್ನೋದನ್ನ ರೆಟ್ ಮಾಡ್ಬಿಡ್ತೀನಿ. ಇಟ್ಸ್ ವೆರಿ ಸಿಂಪಲ್. ಅವ್ರು ರೀ ಅಂತ ಬಾಯ್ ಬಿಟ್ಟ ತಕ್ಷಣ ನಾವು ಸರಿ ರೀ ಅಂದ್ಬಿಟ್ರೆ ಸಾಕು, ಲೈಫ್ ಲಾಂಗ್ ಎಲ್ಲ ಸರಿಯಾಗಿರುತ್ತೆ. ರೀ ಸರಿ ರೀ. ವೆಲ್, ಈ ಸಂಭ್ರಮದಲ್ಲಿ ನಮ್ಮ ಮಗ ರಾಹುಲ್ ನಮಗೊಂದು ಒಳ್ಳೆ ಗಿಫ್ಟ್ ಅನ್ನ ಪ್ರೆಸೆಂಟ್ ಮಾಡಿದ್ದಾನೆ. ಆ ಸಂತೋಷನ ನಾನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. Thank you.
ನಿನ್ನೆವರೆಗೂ ಎಲ್ಲೋ ಇದ್ದ ಈ ಪುಟ್ಟ ದೇವತೆ ಈ ದಿನ ನಮ್ಮ ಮನೆ ಮನಸ್ಸನ್ನ ಸೇರಿದ್ದಾಳೆ. ಈ ಮಗುವಿನ ಎಲ್ಲಾ ಜವಾಬ್ದಾರಿನೂ ತಾನು ವಹಿಸಿಕೊಂಡು ಅದರಿಂದ ಸಿಗೋ ಸಂತೋಷನ ನಮಗ್ ಪ್ರೆಸೆಂಟ್ ಮಾಡಿದಾನೆ ನಮ್ಮ ಪ್ರೀತಿಯ ಮಗ. ಥ್ಯಾಂಕ್ ಯು ರಾಹುಲ್. ಥ್ಯಾಂಕ್ ಯು. ಇಟ್ಸ್ ಮೈ ಡ್ಯೂಟಿ. ನನ್ನ ಥ್ಯಾಂಕ್ಸ್ ಹೇಳಿದ್ದು ನನ್ನ ಡ್ರಾಪ್ ಮಾಡಿದಕ್ಕಲ್ಲ, ಮಗುಗೆ ಸಹಾಯ ಮಾಡಿದಕ್ಕೆ. ಅದಕ್ಕೆ ಸ್ಫೂರ್ತಿ ನೀವೇ. ಇದೇ ರೀತಿ ಈ ಜೀವನ ಪೂರ್ತಿ ನನಗೆ ಸ್ಫೂರ್ತಿಯಾಗಿರ್ತೀರಾ. ಪ್ರೀತಿಗೆ ಕೆಲಸ ಶಕ್ತಿ ಇದೆ ಅನ್ನೋದನ್ನ ನಂಬಿರೋಣ. ಅದಕ್ಕೆ ಕಾರಣ ನನ್ನ ತಂದೆ ತಾಯಿ. ನೀವೊಬ್ರು ನನ್ನ ಜೊತೆಲಿದ್ರೆ ಈ ಜಗತ್ತನ್ನೇ ಬೇಕಾದ್ರೂ ಗೆದ್ದು ತೋರಿಸ್ತೀವಿ. ಉತ್ತರ ಈಗಲೇ ಹೇಳ್ಬೇಕಂತ ಏನಿಲ್ಲ, ನಾಲ್ಕು ದಿನ ನಿದ್ದೆ ಇಲ್ಲದೆ ಒದ್ದಾಡಿ ಆಮೇಲೆ ಹೇಳಿ. ನಿಶಾಂತ್, ಗುಡ್ ನೈಟ್. ರಾಹುಲ್, ಹೆಂಗು ನಾಲ್ಕು ದಿನ ನಿದ್ದೆ ಬರಲ್ವಲ್ಲ, ಅವಾಗ ಯೋಚನೆ ಮಾಡುವಂತ ಈ ಗಾಡಿ ಓಡಿಸಿದ್ರು. ಶಟ್ ಅಪ್. ಥ್ಯಾಂಕ್ಸ್. ರೇಣು, ಪ್ರೋಗ್ರಾಮ್ ಮುಗೀತು, ಹೋಗಣ್ವಾ? ನಂಗಿನ್ನೂ ಬೇಕು. ನಾನಾ, ಮಳೆನಾ, ಮ್ಯೂಸಿಕಾ? ಮೂರು ಬೇಕು. ಸಿಕ್ಕುತ್ತಾ? ಒಂದ್ ಸಾವಿರ ಕೊಟ್ರೆ ಸಾಕು. ಕೊಡ್ಲಾ? ಕೊಡು. ವಾವ್, ಅದನ್ನ ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ ಅನ್ಸುತ್ತೆ. ನಾನು ಓಕೆ ಹೇಳಿದ ತಕ್ಷಣ ಅವ್ನು ಎಷ್ಟು ಖುಷಿಯಿಂದ ಕುಣಿತಾ ಇದ್ದ ಗೊತ್ತಾ? ನನಗೂ ಹಾಗೆ ಅನ್ಸಿತ್ತು. ನೀನ್ ಹೇಳೋದ್ ನಿಜ ರೇಣು, ಈ ಪ್ರಪಂಚದಲ್ಲಿ ಲವ್ ಬಿಟ್ರೆ ಬೇರೆ ಯಾವುದು ಇಷ್ಟು ಸಂತೋಷ ಕೊಡಲ್ಲ ಅನ್ಸುತ್ತೆ. ಏಯ್, ನಿನ್ ಗೊತ್ತಾ, ಅವ್ನು ನನ್ಗೆ ಮೊಬೈಲ್ ಪ್ರೆಸೆಂಟ್ ಮಾಡಿದನ್ ಕಡೆ. ಹೌದಾ? ಲೇ, ನಾನ್ ಅಷ್ಟೊಂದು ಎಕ್ಸೈಟ್ ಆಗಿ ಹೇಳ್ತಿದ್ರೆ ನೀನ್ ತೂಕಡಿಸ್ತಿದ್ಯಲ್ಲೇ. ರಾತ್ರಿಯೆಲ್ಲ ನಿದ್ದೆನೆ ಇಲ್ಲ ಗಣೆ. ಯಾಕೆ ಅಷ್ಟೊಂದು ಓದ್ಬಿಟ್ಯಾ? ನಂಗೇನ್ ತಲೆಗೆಲೆ ಕೆಟ್ಟೋಗಿದ್ಯಾ? ಮತ್ತೆ ಆಕಾಶ್ ಜೊತೆ ನೆನ್ನೆ ರಾತ್ರಿ ಡಿಸ್ಕೋಗ್ ಹೋಗಿದ್ದೆ. ರೇಣು, ಪಬ್ಬು ಕ್ಲಬ್ಬು ಅಂತ ತುಂಬಾ ಓವರ್ ಸ್ಪೀಡ್ ಆಗಿ ಹೋಗ್ತಿದ್ಯಾ, ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಒಂದೊಂದ್ಸರ್ತಿ ನಂಗೂ ಹಂಗೆ ಅನ್ಸುತ್ತೆ. ಆದ್ರೆ ನನ್ ವಿಷಯ ಗೊತ್ತಾ, ಬೆಳಿಗ್ಗೆ ಕನ್ಸಲ್ಲಿ ನಮ್ಮಅಪ್ಪ ಬಂದ್ಬಿಟ್ಟಿದ್ರು ಕಣೆ, ತುಂಬಾನೇ ಅಳ್ತಾ ಇದ್ರು. ಯಾಕೆ ಅಂತ ಗೊತ್ತಿಲ್ಲ. ಚಲೋ ಇದೀಯಾ ಅಪ್ಪಯ್ಯ? ಚಲೋ ಇದ್ದೀನಿ. ನಂದಿರ್ಲಿ, ನೀ ಹೆಂಗಿದೀಯಾ? ಚಲೋ ಇದ್ದೀನಿ ಅಪ್ಪಯ್ಯ. ನಾ ಹೇಳ್ತಾ ಇರ್ತೀನಲ್ಲ, ಈಕಿನ ಚಂಚಲ. ನಮಸ್ತೆ. ನಮಸ್ಕಾರ ಕಣವ. ನಿನ್ ಬಗ್ಗೆ ನನ್ನ ಮಗಳು ಯಾವಾಗ್ಲೂ ಹೇಳ್ತಿರ್ತಾಳ. ಚಲೋ ಇದೀನಿ ಇಂದಿ, ಯಾಕೆ ಮುಗ್ಸೋರಕ್ಕಂತೈತಲ್ಲ, ಏನ್ ಮಳೆಗಳಿಲ್ಲ ಎಂದೇನೋ, ಜ್ವರ ಗಿರ ಬಂದೈತೇನೋ? ಹಂಗೇನಿಲ್ಲ ಅಪ್ಪಯ್ಯ, ಮುಂಜಾನೆ ಅವಸರದಾಗ ತಣ್ಣೀರ್ನಾಗ ಜಳಕ ಮಾಡ್ಬಿಟ್ಟೆ, ಅದಕ್ಕ ತಂಡಿ ಆಗೈತಿ. ಗುಳಿಗೆ ತಗೊಂಡಿನಿ. ಓಕೆ ರೇಣು, ನಾನು ಲೈಬ್ರರಿಲಿ ಇರ್ತೀನಿ. ಅಯ್ಯೋ ಇರವ, ತಂದೆ ಮಗಳ ಮಾತನೊಳಗ ಗುಟ್ಟೇನಿರ್ತೈತಿ. ಹಾ ನಡ್ರಿ, ಚಾ ಕುಡಿಯೋಣ. ಹೆಂಗ ಓದ್ತಿದೀಯವ? ಚಲೋ ಓದ್ತಿದ್ದೀನಪ್ಪಯ್ಯ. ನೋಡವ್ವ, ನಿನ್ ಗೆಳ್ತಿಗೆ ಏನಾರ ತಿಳಿದಿದ್ರ ಹೇಳ್ಕೊಡವ. ಅವಳನ್ನ ಹಳ್ಳಿಯಿಂದ ಸೀದಾ ಸಿಟಿಗ್ ತಂದು ಸೇರಿಸ್ಬಿಟ್ಟಿದ್ದೀನಿ. ಅದೆಷ್ಟು ತ್ರಾಸ ಆಗ್ತಾಯ್ತೋ ಏನೋ.
ಅದೆಲ್ಲ ಕರೆ ಇದೇನಪ್ಪಯ್ಯ ದಿಢೀರ್ನ ಬಂದಿದ್ದಿ? ಏನಿಲ್ಲ ಕಣವ, ಈ ಮಳಿ ನಂಬ್ಕೊಂಡು ಅದ್ರಾಗ ಬರೋ ಬೆಳಿ ನಂಬ್ಕೊಂಡು ಜೀವನ ಸಾಗಿಸೋದೇ ಕಷ್ಟ. ಅಂಥದ್ರೊಳಗ ನಿನ್ ಓದಿಸಿ ಡಾಕ್ಟರ್ ಮಾಡೋಕ್ಕಾಗತ್ತೇನವ್ವ, ಅದಕ್ಕೆ ನಿನ್ನ ಓದಿನ ಖರ್ಚಿಗೆ ಅಂತ ಹೇಳಿ ನಮ್ಮ ಏರಿ ಮೇಗಳ 4 ಎಕರೆ ಹೊಲಿತ್ತಲ್ಲ ಅದನ್ನ ಮಾರ್ಬಿಟ್ಟೆ. ತಗೊಳವ, ಇದಕ್ಕೊಂದು ಸೈ ಹೆಚ್ಚು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನೀ ಡಾಕ್ಟರ್ ಆಗಿ ಬಂದಿ ಅಂದ್ರ ಇಂಥ 40 ಎಕರೆ ಹೊಲ ಖರೀದಿ ಮಾಡ್ಬೋದು. ಮಾಡು ಮಾಡು. ನನಗ ಬಹಳ ಕೆಲಸ ಐತಿ, ನಾ ಇನ್ ಹೊಂಡ್ತೀನಿ. ಹಾ ತಗ, ಈ ರೊಕ್ಕ ಇಟ್ಕ, ಇದು ಈ ತಿಂಗಳ ಖರ್ಚಿಗ. ಸಾಕಾಗ್ಲಿಲ್ಲ ಅಂದ್ರೆ ಹೇಳವ, ಒಂದು ಫೋನ್ ಮಾಡು, ಕಳಿಸ್ತೀನಿ. ನಾನಿನ್ ಬರಲ. ಹಾ, ನೀ ಒಂದಿನ ಜಳಕ ಮಾಡ್ಲಿಲ್ಲ ಅಂದ್ರ ಏನೂ ಆಗೋದಿಲ್ಲ. ಆದ್ರ ನೀ ಇನ್ ಮುಂದೆ ತಣ್ಣೀರೊಳಗ ಜಳಕ ಮಾಡಬಾರ್ದು. ನಿನಗ್ ನೆಗಡಿ ಆದ್ರ ನನಗ್ ನೋವಾಗ್ತೈತಿ. ಹಾಯ್ ರೇಣು. ಹಾಯ್ ಚಂಚು, ನಾವು ನಾಳೆಯಿಂದ ಸೀರಿಯಸ್ ಆಗಿ ಸ್ಟಡಿ ಮಾಡೋಣ ಕಣೆ. ಇವತ್ತು ಒಂದಿವಸ ಅವನ ಜೊತೆ ಹೋಗ್ಬಿಟ್ಟು ಬರ್ತೀನಿ ಕಣೆ. ಪಾಪ ಬಂದ್ಬಿಟ್ಟಿದ್ದಾನಲ್ಲ, ಬೇಜಾರಾಗ್ತಾನೆ. ಇವತ್ತು ಒಂದಿವಸ ಚಂಚು, ಇವತ್ತು ಒಂದಿವಸ ಕಣೆ. ಓಕೆ ಓಕೆ, ಬಾಯ್. ಹಾಯ್. ಹಾಯ್, ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಲ್ಲ, ಹೋಗೋಣವಾ? ಬರ್ಲೇಬೇಕಾ? ಓ ಕಮ್ ಆನ್, ಯು ಆರ್ ಮೈ ಇನ್ಸ್ಪಿರೇಷನ್. ಫಸ್ಟ್ ಟೈಮ್ ಒಂದು ದೊಡ್ಡ ಮ್ಯೂಸಿಕ್ ಕಂಪ್ನಿ ಆಡಿಷನ್ಗೆ ಹೋಗ್ತಾ ಇದ್ದೀನಿ. ಕಂಪ್ನಿ ಕೊಡ್ತೀನಿ ಅಂದಿದ್ದವಳು, ಈಗ ಬರ್ಬೇಕಂದ್ರೆ ಹೇಗೆ? ಪ್ಲೀಸ್ ಕಣೋ, ನನ್ಗೆ ಯಾಕೋ ಮೂಡ್ ಇಲ್ಲ, ನೀನ್ ಹೋಗ್ಬಾ. ಓಕೆ, ಟೇಕ್ ಕೇರ್. ಚಂಚಲ, ದೀಕ್ಷಾ ಎಲ್ಲಿ? ಯಾಕ್ ರಾಜೀವ್, ಏನಾಯ್ತು? ದೀಕ್ಷಾ, ಈಗ ಸಮಾಧಾನನ ನಿಮ್ಗೆ? ನಿನ್ನಲ್ಲಿ ಪ್ರಾಣನ ಇಟ್ಕೊಂಡಿದ್ದವ್ ಸಾವಿನ ಸುದ್ದಿ ಕೇಳಿ ಸಂತೋಷನ? ಗೋ ಗೋ ಅಂಡ್ ಎಂಜಾಯ್ ಇದ್ಯೋ ಬ್ಲಡಿ ಲವ್. ಡ್ಯಾಡಿ, ಈ ಟೈಮ್ನಲ್ಲೂ? ಶಟ್ ಅಪ್. ಅವಳಿಗಿಂತ ಟೈಮ್ ಬರೋದಕ್ಕೆ ನೀನೇ ಕಾರಣ. ಯು ಆರ್ ದ ರೀಸನ್ ಫಾರ್ ಹರ್ ಡೆತ್. ಡ್ಯಾಡಿ ಪ್ಲೀಸ್. ವಯಸ್ಸಿನ ಮಧ್ಯದಲ್ಲಿ ಅವತ್ತು ಮನೆ ಬಿಟ್ಟು ಹೋದವಳು ಕಣ್ಣೀರು ಸುರಿಸ್ತಾ ಇವತ್ತು ಬಂದಿದ್ಯಲ್ಲ, ನನ್ನ ಹೆಂಡತಿನ ವಾಪಸ್ ಮಾಡೋಕ್ಕಾಗತ್ತಾ ನಿನ್ಗೆ? ಕ್ಯಾನ್ ಯು ರಿಟರ್ನ್ ಮೈ ವೈಫ್? ಡ್ಯಾಡಿ ಪ್ಲೀಸ್, ಅಮ್ಮನ ಮುಖ ನೋಡೋದಕ್ಕೆ ಒಂದೇ ಒಂದ್ಸಲ ಅವಕಾಶ ಮಾಡಿಕೊಡಿ. ಇಂಪಾಸಿಬಲ್. ಅವಳ ಮುಖ ನೋಡೋ ಅರ್ಹತೆನು ನಿನಗಿಲ್ಲ. ನೋಡು, ನಿನ್ ಕಣ್ಣೀರ್ ನೋಡಿದಷ್ಟು ನನ್ನ ಕೋಪ ಬರುತ್ತೆ. ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಸ್ವಲ್ಪ ಅರ್ಥ ಮಾಡ್ಕೊಡಿ. ಗೆಟ್ ಲಾಸ್ಟ್. ಪಾಪ ಕಣ್ರಿ, ಪ್ರೀತಿ ಹಿಂದೆ ಬಿದ್ದು ತಾಯಿ ಕಳ್ಕೊಂಡ್ಲು. ಹಾ
ಮಾಡ್ಕೊಳೆ ದೀಕ್ಷಾ ಮತ್ ರೋ ಯಾರ್. ನನ್ನ ಲೈಫಲ್ಲಿ ಯಾವ ತೀತರ ಅವಮಾನ ಆಗಿರ್ಲಿಲ್ಲ. ನಾನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಯಾಕಮ್ಮ ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳೋತಾನೆ? ಇನ್ನು ಮೇಲೆ ಕೇಳಿ, ನೀವ್ ಈ ತರ ಮುಚ್ಚಿ ಮುಚ್ಚಿನೇ ಅವಳಿಷ್ಟೊಂದು ಹೆಚ್ಕೊಂಡಿರೋದು. ಏನು ಮಾತಾಡೋಕ್ ಹೋಗ್ಬೇಡ, ಊಟ ಮಾಡಿ ಮಲಗ್ಬಿಡು. ನಿಮ್ಮ ಅಮ್ಮಗೆ ತುಂಬಾ ಕೋಪ ಬಂದಿದೆ. ಓಕೆ ಸರಿ, ಗುಡ್ ನೈಟ್. ಅವಳು ನಮ್ಮ ಕೇಳಿರೋಳು, ಫ್ರೆಂಡ್ ಮನೆಗೆ ಹೋಗ್ತೀನಿ, ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಕೇಳ್ದಾಗ್ಲೆಲ್ಲ ಹೋಗ್ಲಿ ಪಾಪ ಅಂತ ಕಳಿಸ್ತಿದ್ವಿ ನೋಡು. ಅದು ನಾವ್ ಮಾಡಿದ ತಪ್ಪು. ಬೆಳೆದ ಮಗಳು ಮನೆಗೆ ಬರೋದು ತಡ ಆದ್ರೆ ಹೆತ್ತವ್ರಿಗೆ ಎಷ್ಟು ಆತಂಕ ಆಗುತ್ತೆ ಅಂತ ಚಂಚು. ಯಾಕೆ ಏನಾಯ್ತು? ಯಾಕೆ ಬಂಗಾರ ಏನಾಯ್ತೆ? ಅಮ್ಮ ಇವತ್ತು ನನಗೆ ನೀನೇ ಊಟ ಮಾಡಿಸ್ತೀಯಾ? ಏನು ಇವತ್ತು ಇದ್ದಕ್ಕಿದ್ದಾಗೆ? ಅಮ್ಮ ಪ್ಲೀಸ್ ಏನು ಕೇಳಬೇಡ, ಏನು ಹೇಳಬೇಡ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಯಾಕೆ ಬಂಗಾರ ಏನಾಯ್ತೆ? ಅಮ್ಮ ನಿನ್ಗೆ ನಾನ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ಅಮ್ಮ? ನಾನ್ ಯಾವತ್ತಾದ್ರೂ ನಿನಗೆ ಬೇಜಾರ್ ಮಾಡಿದ್ದೇನಮ್ಮ? ಇಲ್ಲ ಅಮ್ಮ ಪ್ಲೀಸ್ ಏನು ಕೇಳ್ಬೇಡ, ಏನು ಹೇಳ್ಬೇಡ. ಕಮಾನ್ ಚಂಚಲ ಕಮಾನ್, ಹೆದರ್ಬೇಡ, ಏನೂ ಆಗುತ್ತಿಲ್ಲ. ನಾನಿದ್ದೀನಿ, ಬಿ ಕಾನ್ಫಿಡೆಂಟ್. ಇಲ್ಲಿವರೆಗೂ ಬಂದಿದ್ಯಾ, ಈಗ ತಿರುಗಿ ನೋಡ್ಬೇಡ. ಇನ್ನೊಂದು ಸ್ವಲ್ಪ ಮುಂದೆ ಬಂದು ನನ್ನ ಕೈ ಹಿಡ್ಕೊ. ನನ್ನ ಮೇಲೆ ನಂಬಿಕೆ ಅಲ್ವಾ? ಬಿಲೀವ್ ಮೀ, ಬಿಲೀವ್ ಮೀ. ಕಮಾನ್ ಗಿವ್ ಮಿ ಯುವರ್ ಹ್ಯಾಂಡ್. ಕಮಾನ್ ಕಮಾನ್. Yeah. Good. ಬಾ. ಇನ್ನು ಎಷ್ಟು ದೂರ ಹಾಕ್ಬೇಕು? ಇನ್ನೊಂದು ಸ್ವಲ್ಪ ದೂರ ನೋಡು. ಅಲ್ಲ ಹುಷಾರು ಬಾ ಮೇಲೆಗೆ. ಐ ಲವ್ ಚಂಚಲ, ಚಂಚಲ, ಐ ಲವ್ ರಾಹುಲ್. ರಾಹುಲ್, ಪ್ರೀತಿಗೂ ಸಾವಿಗೂ ಏನ್ ಸಂಬಂಧ? ಯಾಕೆ ಚಂಚಲ ಇದಕ್ಕಿದ್ದ ಹಾಗೆ ಈ ತರದ ಪ್ರಶ್ನೆ ಕೇಳ್ತಿದ್ಯಾ? ಸುಮ್ನೆ ಹೇಳು, ಏನ್ ಸಂಬಂಧ? ಪ್ರೀತಿ ನಿಂತಿರೋದೆ ಸಾವಿನ ಮೇಲೆ. ಹೇಗೆ? ಸಾವಿನ ಭಯ ಇಲ್ಲದೆ ಹೋಗಿದ್ರೆ
ಮನುಷ್ಯ ಯಾರನ್ನು ಪ್ರೀತಿಸ್ತಾನೆ ಇರಲಿಲ್ಲ. ಹಾಗಾದ್ರೆ ಪ್ರೀತಿ ಯಾರನ್ನೂ ಸಾಯಿಸೋದಿಲ್ಲ ಅಲ್ವಾ? ಪ್ರೀತಿ ಸಾಯೋನ್ನು ಬದುಕಿಸುತ್ತೆ. ನಿನ್ನ ಎಷ್ಟು ಪ್ರೀತಿಸ್ತೀಯಾ? ನಿನ್ನಷ್ಟು. ಅಂದ್ರೆ ನೀನು ನಿನ್ನನ್ನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ನಾನು ನಿನ್ನ ಪ್ರೀತಿಸ್ತೀನಿ. ಏನು ನನ್ನ ಪ್ರೀತಿನ ಪರೀಕ್ಷೆ ಮಾಡ್ತಿದ್ಯಾ? ಹಾಗೇನಿಲ್ಲಪ್ಪ. ಇಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ. ಆದರೆ ನಿನ್ನ ಭಯ ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೆದರಬೇಡ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆ ಇರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಮಳೆ ಬರುವ ಹಾಗಿದೆ. ರಾಜೀವ್, ನನ್ನ ಸ್ವಲ್ಪ ಸ್ಟೇಡಿಯಂಗೆ ಡ್ರಾಪ್ ಮಾಡ್ತೀಯಾ? ನನಗೆ ಮೂಡಿಲ್ಲ, ನೀ ಆಟದಲ್ಲಿ ಹೋಗು. ಹೋಗ್ಲಿ, 8 ಗಂಟೆಗೆ ಬಂದು ಪಿಕಪ್ ಮಾಡ್ತೀಯಾ? ಹೇಳಿಲ್ವಾ ನಂಗೆ ಮೂಡ್ ಚೆನ್ನಾಗಿಲ್ಲ ಅಂತ? ಇಷ್ಟ ಇದ್ರೆ ಹೋಗು, ಕಷ್ಟ ಆದರೆ ಬಿಡು. 2 ತಿಂಗಳಾಯ್ತು ಗೊತ್ತಾ ನನ್ನ ಪ್ರಾಕ್ಟೀಸಿಗೆ ಹೋಗಿ. ಅಮ್ಮ ಸತ್ತಾಗಿಂದ ನನ್ನ ಮೂಡೇ ಸರಿಯಾಗಿಲ್ಲ. ಬ್ಯಾಸ್ಕೆಟ್ಬಾಲ್ ಆಡೋದಕ್ಕೆ ಮಾತ್ರ ಮೂಡ್ ಸರಿಯಾಗಿದೆಯಾ? ಅದರಿಂದನಾದರೂ ಮೂಡ್ ಸರಿ ಹೋಗ್ಬೋದೇನೋ ಅಂತ. ಸದ್ಯಕ್ಕೆ ನನಗೆ ರಿಲೀಫ್ ಅಂದರೆ ಅದೊಂದೇ ತಾನೇ. ನೀನಂತೂ ಒಂದಿನೂ ಬಂದು ನಾನು ಯಾಕೆ ಹೀಗಿದ್ದೀನಿ ಅಂತ ಕೇಳಲಿಲ್ಲ. ಬರೀ ನಿಂದೇ ನಿನಗಾಗೋಯ್ತು. ಪ್ರಪಂಚದಲ್ಲಿ ಸುಖನೆಲ್ಲ ಸುಖಕ್ಕೆ ಒಬ್ಬನೇ ಸುಖವಾಗಿದ್ದೀನಿ. ಚೆನ್ನಾಗಿ ಓದಿ ಆರ್ಕಿಟೆಕ್ಟ್ ಆಗಬೇಕು ಅಂತಿದ್ದವನು ಸಿಕ್ಕದವಕ್ಕೆಲ್ಲ ಬಯಸ್ಕೊಂಡು ಸುಖವಾಗಿದ್ದೀನಿ. ನೀನೊಬ್ಳು ಮಾತ್ರ ಸಂಕಟ ಪಡ್ತಿದ್ಯಾ. ನನ್ನ ಸಂಕಟ ಏನು ಅಂತ ನೀ ಯಾಕಾದ್ರೂ ಕೇಳಿದ್ಯಾ? ನಿನ್ನ ಲೈಫು, ನಿನ್ನ ಕರಿಯರ್ ಅಂತ ನನ್ನ ಲೈಫೇ ಸ್ಪಾಯ್ಲ್ ಮಾಡ್ಕೊಂಬಿಟ್ಟೆ. ಛೇ, ಒಳ್ಳೆ ಮಗು ತರ ಆಡ್ತಾಳೆ. ನಿಂಗ್ ಬೇಕೇನೋ? ನಾನೇನ್ ಮಗುನಾ? ಓ, ತಪ್ಪಾಯ್ತು ಸರ್. ಡ್ಯಾಡಿ, ನಾವ್ ಈ ತರ ಬೋಟಿಂಗ್ ಬಂದು ಎಷ್ಟೊಂದ್ ದಿನ ಆಗಿತ್ತಲ್ವಾ? ನನ್ ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದು. ಏನಿವತ್ತು ದಿಢೀರಂತ? ಏನಿಲ್ಲಮ್ಮ, ಆಫೀಸ್ ಕೆಲ್ಸದ ಮಧ್ಯೆ ಫ್ಯಾಮಿಲಿ ಮರ್ತಿದ್ದೀನೇನೋ ಅಂತ ಗಿಲ್ಟ್ ಆಯ್ತು, ಅದಕ್ಕೆ ಈ ಪ್ರೋಗ್ರಾಮ್ ಹಾಕ್ದೆ. ಓ, ಆತರ ಎಲ್ಲ ಬೇರೆ ಆಗುತ್ತಾ? ಹ್ಮ್, ಒಳ್ಳೆ ಮನಸ್ಸಿದ್ರೆ ಹಾಗೆಲ್ಲ ಹಾಗೆ ಆಗುತ್ತೆ. ಅಲ್ಲಿ ನೋಡು, ಅಮ್ಮ ಟಾಟಾ ಮಾಡ್ತಾ ಇದ್ದಾಳೆ. ಟಾಟಾ. ಚಂಚಲ, ನಾನು ನಿಮ್ಮಮ್ಮ ನಿನಗೇನಾದ್ರೂ ಕೊರತೆ ಮಾಡಿದೀವ? ಹಾಗೇನಿಲ್ಲ ಡ್ಯಾಡಿ. ಇಲ್ಲಮ್ಮ, ಏನೋ ಕೊರತೆ ಇದೆ. ನೀನು ಮುಚ್ಚಿಡ್ತಾ ಇದೀಯ. ಇಲ್ಲಾಂದ್ರೆ ಯಾವಾಗಲೂ ಒಳ್ಳೆ ಮಾರ್ಕ್ಸ್ ತೆಗಿಯೋ ನೀನು. ಮಿಡ್ ಟರ್ಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಿರ್ಲಿಲ್ಲ. ಇಲ್ಲ ಡ್ಯಾಡಿ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನಂದೇ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಯ್ತು. ಯಾಕೆ ಅಂತ ನಾನು ಕಾರಣ ಕೇಳಲ್ಲ. ಡೈವರ್ಷನ್ಸ್ ಆರ್ ನ್ಯಾಚುರಲ್ ಇನ್ ದಿಸ್ ಏಜ್. ಆದ್ರೆ ಮುಂದೆ ಈ ರೀತಿ ಆಗೋಲ್ಲ ಅಂತ ನಾನು ನಂಬ್ತೀನಿ ಅಷ್ಟೇ. ವಾಪಸ್ ಹೋಗಪ್ಪ.
Sorry friends, my darling wants to talk to me, so please excuse me. Have your seat honey, I'll be back in a sec. Okay. Thanks buddy. ಎವರೇನು ಬೇಡ. ವಾಟ್ ಇಸ್ ಸರ್ಪ್ರೈಸ್? ನನ್ ಡಾರ್ಲಿಂಗ್ ಅಂತಿದ್ದ ಡ್ರಿಂಕ್ ನ ಬೇಡ ಅಂತಿದ್ಯಲ್ಲ. ಇನ್ಮೇಲಿಂದ ಇಂಥದ್ದೆಲ್ಲ ಕಟ್. ವೈ? ನಮ್ಮ ಮಗುಗೆ ತೊಂದರೆ ಆಗುತ್ತೆ ಅದಕ್ಕೆ. ಮಾಮು ಕತೆ ಹೇಳಿ ನಾನೇ ಎಲ್ರು ನಗಿಸ್ತಿದ್ರೆ ನೀನ್ ನನ್ನೇ ಮಾಮು ಮಾಡ್ತಿದ್ಯಾ? ಇಲ್ಲ ಆಕಾಶ್, ಐ ಆಮ್ ಸೀರಿಯಸ್, ಐ ಆಮ್ ಪ್ರೆಗ್ನೆಂಟ್. ಆಕಾಶ್ ನಗ್ಬೇಡ, ಇದು ಸೀರಿಯಸ್ ಮ್ಯಾಟರ್. ಸಾರಿ, ಐ ಆಮ್ ಸೀರಿಯಸ್ ನಾವ್. ಈಗ ಹೇಳು ಏನ್ ಮಾಡೋಣ? ಮದ್ವೆ ಆಗ್ಬಿಡೋಣ. ಈ ಇನ್ನೋಸೆನ್ಸ್, ಈ ಮುಗ್ಧತೆನೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಇಟ್ ವೋಂಟ್ ಮೇಕ್ ಎನಿ ಸೆನ್ಸ್. ಡೋಂಟ್ ಬಿ ಫೂಲಿಶ್, ಇದು ಮದ್ವೆ ಆಗೋ ವಯಸ್ಸಲ್ಲ. ಸೆಕ್ಸ್ ಎಂಜಾಯ್ ಮಾಡಕ್ ಮಾತ್ರ ಈ ವಯಸ್ಸು ಓಕೆನಾ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಕರೆಕ್ಟ್ ಆಗಿ ಹೇಳ್ದೆ. ಮೊದಲು ನಿನ್ ಕ್ಯಾಶುವಲ್ ಆಗಿ ಮಾತಾಡೋದು ನಿಲ್ಸು, ನಂಗೆ ಇರಿಟೇಷನ್ ಆಗ್ತಿದೆ. ಯಾಕೆ ಇರಿಟೇಟ್ ಆಗ್ತಿದ್ಯಾ? ನಾನೇ ನಿನ್ ಮದ್ವೆ ಮಾಡ್ಕೊಳ್ಳಲ್ಲ ಅನ್ನ? ಅದಲ್ಲ, ಯಾವಾಗ್ಲೂ ಆಗ್ಬೇಕಾಗಿರೋ ಮದ್ವೆನ ಈಗ್ಲೇ ಆಗೋಣ ಅಂತಿದ್ದೀನಿ. ಅದಕ್ಕೆಲ್ಲ ಏಜ್ ಎಲ್ಲ ದೊಡ್ಡ ವಿಷಯ ಅಲ್ಲ. ದೀಕ್ಷಾ ರಾಜ ಒಟ್ಟಿಗೆ ಇಲ್ಲ? ಬೇರೆಯವ್ರ ವಿಷಯ ನನಗ್ ಬೇಡ, ಆದ್ರೆ ನಾನಂತೂ ಈಗ ಮದ್ವೆ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಈ ಮಗು ಹೆತ್ತು ನೀನ್ ಮದ್ವೆ ಮಾಡ್ಕೊಳ್ಳೋವರೆಗೂ ವೇಟ್ ಮಾಡ್ಬೇಕು ಅಂತಾನ? ಬಿ ಪ್ರಾಕ್ಟಿಕಲ್ ರೇಣು, ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳ್ತಿದ್ದೀನಿ. ನಿನ್ ಕೆನ್ನೆ ಊದ್ಕೊಳ್ಳೋವರೆಗೂ ರಪ್ಪರಪ್ಪ ಬಾರಿಸ್ಬೇಕು ಅನ್ಸ್ತಿದೆ ಅಲ್ವೇ? ಡಾಕ್ಟರ್ ಆಗ್ಬೇಕು ಅಂತ ನಿಮ್ಮಪ್ಪ ಕಳ್ಸಿದ್ರೆ ನಂಗೆ ಡಾಕ್ಟರ್ ಬೇಕು ಅನ್ನೋ ಸ್ಥಿತಿಗೆ ಬಂದಿದ್ಯಲ್ಲೇ, ಮೈ ಮೇಲೆ ಯಾರು ಇರ್ಲಿಲ್ವೇನೆ ನಿನ್ಗೆ? ಪ್ಲೀಸ್ ಗಣೇಶ್ ಚಂಜು, ಬಾಯ್ ಬೇಡ, ನನ್ಗಿನ್ನು ಟೆನ್ಷನ್ ಆಗುತ್ತೆ. ಏಯ್ ಅಳು ಮುಂಜಿ ತರ ರೋಮತ್, ಅದ್ರಿಂದ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನನಗ್ ಗೊತ್ತಿರೋ ಒಬ್ರು ಡಾಕ್ಟರ್ ಇದಾರೆ, ನಾಳೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂತೀನಿ, ನನ್ ಜೊತೆ ಬಾ. ಏನಕ್ಕೆ ದೀದಿ? ಏನಕ್ಕ? ಎಟಿಎಂ ಕಾರ್ಡ್ ತರ ಯೂಸ್ ಮಾಡ್ಕೊಂಡು ಬಿಸಾಕೆ ಅಂದ್ರೆ ಟಿಫಿನ್ ಕ್ಯಾರಿಯರ್ ತರ ಕ್ಯಾರಿ ಮಾಡ್ಕೊಂಡು ಬಂದಿದ್ಯಲ್ಲ, ಅದನ್ನ ಖಾಲಿ ಮಾಡ್ಸೋಕೆ. ಚಲೋ ಚಲ್ತೆ ದೀದಿ. ನನ್ಗೆ ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಕ್ಯಾ? ಜೀವ ಉಳ್ಸೋ ಡಾಕ್ಟರ್ ಆಗ್ಬೇಕಿರೋ ನಾನೇ ಒಂದ್ ಜೀವ ತೆಗೆದ್ರೆ ಅದು ಪಾಪ ಅಲ್ವಾ ದೀದಿ? ಪಾಪ, ಪುಣ್ಯ, ನ್ಯಾಯ, ಅನ್ಯಾಯ, ಇದಕ್ಕೆಲ್ಲ ಯಾವ ಅರ್ಥನೂ ಇಲ್ಲ ಗಂಡಸಿನ ದುನಿಯಾದಲ್ಲಿ. ಬರೀ ಸ್ವಾರ್ಥ, ಬರೀ ದುಡ್ಡಿಗೆ ಮಾತ್ರ ಬೆಲೆ. ಇದು 21ನೇ ಶತಮಾನ, ಅವರತ್ತು ಗಂಡಸಿಗೆ ಸಮಾನವಾಗಿದ್ದಾಳೆ ಅಂತ ಟಿವಿಲಿ ಪೇಪರ್ ಅಲ್ಲಿ ಬಡ್ಕೋತಾರ ಅಷ್ಟೇ, ಸಬ್ ಬಕ್ವಾಸ್. ಈ ದುನಿಯಾ ಈಗಲೂ ಮೇಲ್ ಡಾಮಿನೇಟೆಡ್. ಅವನ ದೃಷ್ಟಿನಲ್ಲಿ ಹೆಣ್ಣು ಅಂದ್ರೆ ಈಗಲೂ ಒಂದು ಯೂಸ್ ಅಂಡ್ ಥ್ರೋ ಐಟಮ್, ಪ್ಯಾಸಕ ಮನೆಕ ರಾಸ್ತ. ಎಷ್ಟು ನಗ್ತಿದ್ಲು ನನ್ ದೀದಿ, ಸಾಲ ಮರ್ತ್ ಅವಳ ಲಗುನ ಕಿತ್ಕೊಂಡ್ ಬಿಟ್ಟ. ಯಾರ್ ಪ್ಯಾರ್ ಅಂತ ನಂಬಿಸಿ ಅವಳ ಪ್ರಾಸ್ಟಿಟ್ಯೂಟ್ ಮಾಡ್ಬಿಟ್ಟ. ಮಾಡಲ್ಲ ಸಾಲ ಮರ್ತೆ. ಅದಕ್ಕೆ ಮರ್ತ್ ನನ್ನನ್ನು ಶೋಷಣೆ ಮಾಡಬಾರ್ದು ಅಂತ ನಾನೇ ಅವನ ಶೋಷಣೆ ಮಾಡ್ತಾ ಇದ್ದೀನಿ. ಪ್ಯಾರ್ ನನ್ನ ಹಣ ಸಂಪಾದನೆ ಮಾಡೋ ರಾಷ್ಟ್ರ ಮಾಡ್ಕೊಂಡಿದ್ದೀನಿ. ಸಿಕ್ಕನ್ ಒಬ್ಬನು ಬಿಡಲ್ಲ. ಪ್ಯಾರ್ ಪ್ಯಾರ್ ಅಂತ ಸಪ್ನೆ ತೋರಿಸ್ತೀನಿ, ಸತ್ಯ ನಾಶ ಮಾಡ್ತೀನಿ. ಇದು ಪಾಪನೂ ಅಲ್ಲ, ಅನ್ಯಾಯನೂ ಅಲ್ಲ, ದೋಖಕ್ಕೆ ದೋಖ ಅಷ್ಟೇ. ಬೇಡ, ನನಗ್ ಸಿಂಪತಿ ತೋರಿಸ್ಬೇಡಿ, ಅದ್ ನನಗೆ ಇಷ್ಟ ಆಗಲ್ಲ. ದೇಕೋರೇನು, ನಿನ್ ಎಮೋಷನ್ಸ್ ನಂಗೆ ಅರ್ಥ ಆಗತ್ತೆ, ಆದ್ರೆ ನೀನ್ ಈಗಿರೋ ಪರಿಸ್ಥಿತಿಲಿ ಎಮೋಷನ್ಸ್ಗಿಂತ ಕ್ಯಾಲ್ಕುಲೇಷನ್ಸ್ ಮುಖ್ಯ. ನಾವ್ ಎಲ್ಲ ಸೇರಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆಕಾಶ್ ಕನ್ವಿನ್ಸ್ ಆಗೋದಿಲ್ಲ. ಮತ್ತೆ
ಇದು ಬಲವಂತದಿಂದ ಸಾಲ್ವ್ ಆಗೋ ಪ್ರಾಬ್ಲಮ್ ಅಲ್ಲ. ಇಲ್ಲ ದೀದಿ, ದೇಖೋ ನಿನ್ ತಂದೆ ನಿನ್ ಬಗ್ಗೆ ನೂರಾರು ಸಪ್ನೆಗಳು ಇಟ್ಕೊಂಡಿದ್ದಾರೆ. ಆ ಸಪ್ನೆಗಳನ್ನ ಕೊಂದ್ರೆ ಅದು ಕೂಡ ಪಾಪಾನೆ. ಸೋಚ್ಲು. ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಹಾಡಿ ನೀನೇನೆ ಜೀವ ಎಂದು ನೂರಾರು ವಾಣೆ ಮಾಡಿ ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನೇ ಮರೆಯುವೆ ಏನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. ಐ ಲವ್ ಯು, ಐ ಲವ್ ಯು. ಅಂದ್ರೆ ಈ ನನ್ ಸಾಂಗ್ ಸೂಪರ್ ಹಿಟ್ ಆಗೋದ್ ಗ್ಯಾರಂಟಿ ಅಂತ ಆಯ್ತು. ಅಂದ್ರೆ ಮೈ ಡಿಯರ್ ಲವ್, ನಾನ್ ಮಾಡ್ತಿರೋ ಮೊದಲನೇ ಆಲ್ಬಮ್ ನ ಈ ರೀತಿ ದುಃಖದ ಫೀಲ್ ಇರೋ ಸಾಂಗ್ ನಿಟ್ಟು ಮಾಡ್ಬೇಕು ಅಂತಿದ್ದೀನಿ. ಅದನ್ನ ಕೇಳಿದವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅಂಡ್ ಇಟ್ ವರ್ಕ್ಡ್. ನಿನ್ ತಲೆ ನಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ತರ ಸಾಂಗ್ಸ್ ಮಾಡಿದ್ರೆ ನಿನ್ ಆಲ್ಬಮ್ ತೋಪೆ ಆಗೋದು. ನೀನು ನಿನ್ ಲವ್ ಅಲ್ಲಿ ಸಕ್ಸಸ್ ಆಗಿದ್ಯಾ, ಅದಕ್ಕೆ ನಿನಗೆ ಟ್ರಾಜಿಡಿ ಫೀಲ್ ಇರೋ ಸಾಂಗ್ ಹಿಡಿಸ್ತಾ ಇಲ್ಲ. ಆದ್ರೆ ಈ ಲವ್ ಅನ್ನೋ ಸಮುದ್ರದಲ್ಲಿ ತೇಲ್ದವ್ರಿಗಿಂತ ಮುಳುಗ್ದವ್ರ ಪರ್ಸೆಂಟೇಜ್ ಹೆಚ್ಚು ಗೊತ್ತಾ? ಅಂಥವ್ರಿಗೆ ಈ ಸಾಂಗ್ ತುಂಬಾನೇ ಇಷ್ಟ ಆಗುತ್ತೆ. ಓಕೆ ಬಾಬಾ, ಐ ಆಮ್ ಸಾರಿ. ಈಗೇನು, ನನ್ನ ಫಸ್ಟ್ ಆಲ್ಬಮ್ ನಲ್ಲಿ ಹ್ಯಾಪಿ ಲವ್ ಸಾಂಗ್ಸ್ ಇರಬೇಕು ಅಷ್ಟೇ ತಾನೆ? ನೆಕ್ಸ್ಟ್ ವೀಕ್ ಬಾಂಬೆ ಅಲ್ಲಿ ಒಂದು ಆಡಿಷನ್ ಇದೆ, ಅವ್ರಿಗೆ ಹೇಳ್ತೀನಿ. ನನ್ನ ಲವರ್ ಹೇಳಿದಾಳೆ ನಾನು ಬರೀ ಹ್ಯಾಪಿ ಲವ್ ಸಾಂಗ್ಸ್ನೇ ಮಾಡೋದು ಅಂತ. ಓಕೆನಾ? ಯಾಕೆ ಸಡನ್ ಮೂಡ್ ಚೇಂಜ್? ರೇಣು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆಕಾಶ ಅಬಾರ್ಷನ್ ಮಾಡಿಸ್ಕೋ ಅಂತಿದ್ದಾನೆ, ಇವಳಿಗೆ ಇಷ್ಟ ಇಲ್ಲ. ಇಬ್ರಲ್ಲಿ ಯಾರು ಸರಿ ಅಂತೀಯ? ಇಬ್ಬರದ್ದು ತಪ್ಪಿದೆ. ಯಾಕೆ? ಪ್ರಜ್ಞೆ ಕಳ್ಕೊಂಡು ಪ್ರೀತಿಸಿದ್ದಕ್ಕೆ. ನೀನ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ಅರ್ಥ ಆಗಲ್ಲ, ಬಿಡಿಸ್ ಹೇಳು. ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಸರಿನಾ ತಪ್ಪ, ಮುಂದೇನಾಗಬಹುದು ಅಂತ ಯೋಚನೆ ಮಾಡಿದೆ. ನಾನಾಯ್ತು, ನನ್ನ ಸುಖ ಆಯ್ತು ಅಂತ ಯಾರು ಪ್ರೀತಿಸ್ತಾರೋ ಅವ್ರದೇ ತಪ್ಪು. ನಾವ್ ಯಾವತ್ತೂ ಪ್ರಜ್ಞೆ ಕಳ್ಕೊಂಡು ಪ್ರೀತಿಸೋದ್ ಬೇಡ ರಾಹುಲ್. ನಮ್ಮಿಬ್ರು ಮಧ್ಯೆ ಇರೋದು ನಿಜವಾದ ಪ್ರೀತಿ, ಒಪ್ಕೋತೀಯ? ಒಪ್ಕೋತೀನಿ. ನಾನ್ ಸ್ವಾರ್ಥಿ ಅಲ್ಲ, ನಿನ್ನ ಯಾವತ್ತೂ ಹರ್ಟ್ ಮಾಡೋದಿಲ್ಲ ಅಂತ ನಂಬ್ತೀಯ? ನಂಬ್ತೀನಿ. 100% ನಂಬಿಕೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಿನಗಿದೆ ಅಂತ ಒಪ್ಕೋತೀಯ? ಒಪ್ಕೋತೀನಿ. ನಾನು ನಿನಗೊಂದು ಮುತ್ತು ಕೊಡಬೇಕು ಅಂತಿದ್ದೀನಿ, ಒಪ್ಕೋತೀಯ? ಒಪ್ಕೋತೀನಿ. Thank you.
ಐ ಲವ್ ಯು ರಾಹುಲ್, ಐ ಲವ್ ಯು ಸೋ ಮಚ್. ಸಾರಿ. ಹಲೋ, ಬೇರೆ ಎಲ್ಲೂ ಜಾಗನೇ ಸಿಗ್ಲಿಲ್ವಾ? ಲಿಮಿಟೇ ಇಲ್ದಿರೋ ಇನ್ಫಿನಿಟಿಗಿಂತ ಇಮ್ಯಾಜಿನೇಷನ್ ದೊಡ್ಡದು ಅಂದ್ಕೊಂಡಿದ್ದೆ, ಆದ್ರೆ ಈ ಹುಡುಗಿರ್ ಮನಸ್ಸು ಅದಕ್ಕಿಂತ ದೊಡ್ಡದು. ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡ್ರು ಕೆಲವು ಸಾರಿ ಅಳ್ತೆಗೆ ಸಿಕ್ಕಲ್ಲ. ಒಂದ್ಸಾರಿ ಎಲ್ಲೂ ದೂರ ಹೋಗೋದ್ ಬೇಡ, ಇಲ್ಲೇ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತಾರೆ. ಇನ್ನೊಂದ್ಸಾರಿ ಎಲ್ಲಾದ್ರೂ ದೂರ ಹೋಗೋಣ ಅಂತ ಈ ತರ ಕೋಟೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಸ್ಕ್ಯಾನಿಂಗ್, ಕ್ಲೋನಿಂಗ್, ಎಕ್ಸ್ರೇ ಅಂತ ಏನೇನೆಲ್ಲ ಕಂಡಿಡ್ದಿದ್ದಾರೆ. ಆದ್ರೆ ಈ ಹುಡುಗಿರ್ ತಲೆಯಲ್ಲಿ ಏನಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಯಾರು ಏನು ಕಂಡಿಡ್ದಿಲ್ವೇ? ಆ ರೋಮಿಯೋ ಜೂಲಿಯೆಟ್ನ ನೋಡೋದಕ್ ದಿನ 7 ಅಂತಸ್ತಿನ ಮಾಡಿ ಹತ್ತಿದ್ನಂತೆ, ಹಾಗೆ ನಾನ್ ನಿನ್ನ ನೋಡೋದಕ್ ದಿನ ಈ ಕೋಟೆ ಹತ್ತು ಬರ್ಬೇಕಾ? ಓಕೆ, ನಿನ್ನ ಪ್ರೀತಿಗೋಸ್ಕರ ಅದು ಓಕೆ. ಬೈ ದ ವೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ವ್ಯಾಲೆಂಟೈನ್. ಏನೋ ದೊಡ್ಡ ಡೌಟೇ ಬಂದಿರೋ ಹಾಗಿದೆ, ಪರವಾಗಿಲ್ಲ ಕೇಳಿ. ರಾಹುಲ್, ನನ್ನ ಮರ್ತ್ಬಿಡು. ಯಾರೋ ಹೇಳಿದ ಜೋಕನ್ನೇ ಸರಿಯಾಗಿ ಹೇಳಕ್ ಬರಲ್ಲ ನಿನಗೆ ಅಂತಂದ್ರಲ್ಲಿ ನೀನ್ ಜೋಕ್ ಮಾಡ್ತೀಯ, ಅದು ಸೀರಿಯಸ್ ಜೋಕು. ದಿಸ್ ಇಟ್ಸೆಲ್ಫ್ ಇಸ್ ಅ ಬಿಗ್ ಜೋಕ್. ಆಗಲ್ಲಪ್ಪ. ಯಾಕೆ, ಏನಾಯ್ತು? ನನ್ನಿಂದ ಏನಾದರೂ ತಪ್ಪಾಯ್ತಾ? ಮನೇಲಿ ಏನಾದರೂ ಅಂದ್ರ? ಬೇರೆ ಯಾರಿಂದನಾದರೂ ತೊಂದರೆ ಆಯ್ತಾ? ಮಾತಾಡು ಚಂಚಲ, ನಿನಗೆ ಸುಮ್ಮನೆ ಕೂತಿರ್ಬೇಡ. ನಿನಗೆ ಸುಮ್ಮನೆ ಕೂತಿದ್ರೆ ನನ್ನ ಕೇಳಿ ಸಹಿಸೋಕ್ಕಾಗಲ್ಲ. ಅದೇನ್ ನಿನ್ ಡೌಟ್, ಕ್ವೆಶ್ಚನ್ ಕೇಳು. ಗೊತ್ತಿಲ್ಲ. ಏನ್ ಹಾಗಂದ್ರೆ ಏನಾಗಿದೆ ನಿನ್ಗೆ? ಗೊತ್ತಿಲ್ಲ.
ನೀನ್ ಹೀಗೆಲ್ಲದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ರೆ ನಾನು ಏನು ಅಂತ ತಿಳ್ಕೋಬೇಕು? ಗೊತ್ತಿಲ್ಲ. ಓ ಗಾಡ್, ನೀನ್ ಏನ್ ಹೇಳ್ತಿದ್ಯಾ ಅಂತನಾದ್ರೂ ಗೊತ್ತಾ? ಮರ್ತು ಬಿಡು ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿಲ್ಲ. ನೋಡು, ನನ್ ಕೋಪ ಬರ್ಸ್ಬೇಡ. ಯಾಕೆ ಅಂತ ಬಾಯಿ ಬಿಟ್ಟು ಕಾರಣ ಹೇಳು, ಇಲ್ಲಾಂದ್ರೆ ಕೊಂದು ಬಿಡ್ತೀನಿ. ಹೇಳು ಯಾಕೆ ಅಂತ. ನಿಮ್ ಮುಂದೆ ಎರಡೇ ದಾರಿ ಇದೆ ರಾಹುಲ್. ಒಂದು, ನನ್ನ ಕೊಂದು ಬಿಡು, ಇಲ್ಲ ನನ್ನ ಮರ್ತು ಬಿಡು. ಆದ್ರೆ ಏನು ಕೇಳ್ಬೇಡ, ಏನು ಹೇಳ್ಬೇಡ. ಚಂಚು, ಹೋದ್ಮೇಲೆ ಎಂಜಿನಿಯರಿಂಗ್ ಮುಗಿಸ್ದೆ. ಮುಗಿಸೋಕ್ ಮುಂಚೆನೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಇನ್ಫೋಸಿಸ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೆಲೆಕ್ಟ್ ಆದೆ. ಒಳ್ಳೆ ಜಾಬ್, ಒಳ್ಳೆ ಸ್ಯಾಲರಿ, ಲೈಫ್ ಇಸ್ ಕೂಲ್. ಅಂದ್ರೆ ನಿನ್ ಲೈಫ್ ಹಾಟ್ ಮಾಡೋಂಥವನು ಇನ್ನೂ ಯಾರು ಸಿಕ್ಕಿಲ್ಲ ಅಂತ್ಯ? ನಿಮ್ಮ ಅಪ್ಪ ಅಮ್ಮ ಏನೇ ಮಾಡ್ತಾ ಇದಾರೆ? ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅನ್ನೋದನ್ನ ಮರ್ತ್ಬಿಟ್ಟಿದಾರಾ? ಅಯ್ಯೋ ಇಲ್ಲ ಅಕ್ಕ, MNC ಜಾಬ್ ತರ ತಿಂಗಳಿಗೊಂದು ಅಟ್ರಾಕ್ಟಿವ್ ಆಫರ್ ತರ್ತಾನೆ ಇರ್ತಾರೆ. ನಾಳೆ ಬೆಳಿಗ್ಗೆ ಇಲ್ಲಿಗೂ ಬರ್ತಿದ್ದಾರೆ. ಕಾಲೇಜ್ ಫಂಕ್ಷನ್ ಆದ್ಮೇಲೆ ಆ ಫಂಕ್ಷನ್. ಯಾರೇ ಹುಡುಗ? ಹೆಸರು ಗಣೇಶ್ ಅಂತ, ನಮ್ಮ ಡ್ಯಾಡಿ ಫ್ರೆಂಡ್ ಮಗ ಅಂತೆ. ನನ್ನ ಫೋಟೋದಲ್ಲಿ ನೋಡೇ ಪಾಗಲಾಗಿದ್ದಾನಂತೆ. ನನ್ನ ಫೋಟೋ ತೋರಿಸಿ ನಿಮ್ಮ ಮಗಳು ಪಾಗಲಾಗ್ತಾಳೆ ಅಂತ ಈ ಫೋಟೋ ಕಳಿಸಿದ್ದಾನೆ ಆ ಪಾಗಲ್. ವಾವ್, ಸೋ ಕ್ಯೂಟ್. ಇವನು ನೋಡಿದ್ರೆ ಯಾವುದೇ ಹುಡುಗಿ ಆದ್ರೂ ಪಾಗಲಾಗ್ತಾಳೆ. ಹಂಗಿದ್ದಾನೆ, ಕೆನ್ನೆ ನೋಡೇ ಟೊಮೆಟೊ ತರ ಇದೆ. ಒಪ್ಕೊಂಬಿಡೆ, ಹಿಂಡೋಗ್ ತುಂಬಾ ಚೆನ್ನಾಗಿರುತ್ತೆ. ಹಿಂಡಿದ್ರೆ ಹಿಂಡಿಸ್ಕೋತಾನೆ ಅಂತ ಕನ್ಫರ್ಮ್ ಆದ್ರೆ ಖಂಡಿತ ಒಪ್ಕೋತೀನಿ. ಥ್ಯಾಂಕ್ ಯು. ಐಮ್ ಚಂಚಲ. ಯಾರ್ದ ಕೈ ಮಗು, ಎಷ್ಟು ಮುದ್ದಾಗಿದೆ. ಅವ್ರದು ಫ್ರೆಂಡ್ ಚಂಚಲ. ನಿನಗೇನ್ ತಂದಿದ್ದೀನಿ ಗೊತ್ತಾ? ನೋಡಿಲಿ ನೋಡಿಲಿ,
ಚಾಕ್ಲೇಟ್. ಓ ಏನಮ್ಮ ಚಂಚಲ, ಚೆನ್ನಾಗಿದ್ಯಾ? ಹ್ಞೂ ಅಂಕಲ್. ನನ್ಗಂತೂ ಇದು ಕನ್ಸೇನೋ ಅನ್ಸ್ತಿದೆ. ಇದಕ್ಕೆಲ್ಲ ಕಾರಣ ಆ ಟೈಮ್. ಟೈಮ್ ಅಲ್ಲ, ಟೈಮ್ನ ಲವ್ ಮಾಡಿ ಅದನ್ನ ನಿಭಾಯಿಸಕ್ ಆಗೋಷ್ಟು ಮೆಚ್ಯೂರಿಟಿ ಇಲ್ದೆ ನಾವು ದೂರ ಆದ್ವಿ. ಆಮೇಲೆ ಅದೇ ಟೈಮಿಂದಾಗಿ ನಾವ್ ಕಳ್ಕೊಂಡಿದ್ ಏನು ಅಂತ ಗೊತ್ತಾಗಿ ಈಗ ಮತ್ತೆ ಒಂದಾಗಿದೀವಿ ಅಷ್ಟೇ. ನಂಗೆ ತುಂಬಾ ಖುಷಿ ಆಗ್ತಿದೆ ಅಕ್ಕ. ಐ ಆಮ್ ವೆರಿ ವೆರಿ ಹ್ಯಾಪಿ. Amit, fashion designer. Hello. Oh my god. I can't believe this. Nang nambake aagtilla. Nanage nambake aagtilla. Nan kannalle kamal itkondu lokanella haldi antide. Adre obba yavattu ond prapancha alla anta Amit sikmelene gottagittu. Avan preeti nan life ne change maadibittu. Thanks to that love. ರೇಣು ಆತುರ ಪಟ್ಟು ನನ್ನ ಪ್ರಾಣನೇ ಕಳ್ಕೊಂಡ್ಬಿಟ್ಲು. ಆ ವಯಸ್ಸೇ ಹಾಗೆ, ಇಟ್ ಪ್ರೊವೋಕ್ಸ್ ಟು ಮೇಕ್ ಮಿಸ್ಟೇಕ್ಸ್. ಅವ್ರ ತಂದೆ ಅವ್ರ ನೆನಪಿಗೋಸ್ಕರ ಅವ್ರ ಹಳ್ಳಿಲಿ ಒಂದು ಆಸ್ಪತ್ರೆ ಕಟ್ಸಿದ್ದಾರಂತೆ. ಲೆಟ್ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಕೊನೆಗೆ ನೀನೇ ಜಾಸ್ತಿ ಕೊಡ್ತಿತ್ತು. ಹಾಯ್, ಒಂದ್ ನಿಮಿಷ ಬಂದೆ ಅಕ್ಕ. ಓಕೆ ಓಕೆ. ಹಾಯ್. ಆಮೇಲೆ ಇನ್ಫೋಸಿಸ್ ಅಲ್ಲಿ ಕೇಳ. ಚಂಚಲ. Yes sir. Nice to see you here. Me too sir. Good. ಯಾವಾಗ ಬಂದೆ? ತುಂಬಾ ಹೊತ್ತಾಯ್ತು. ನೀವೇನ್ ಸರ್ ಲೇಟು? ಹೀಗೆ ಒಂದು ಸಣ್ಣ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬರಕ್ ಲೇಟ್ ಆಯ್ತು. ಯಾವ್ದಾದ್ರು ಹುಡುಗಿ ಲವ್ ಲೆಟರ್ ಕೊಟ್ಲಾ? ಅದೆಲ್ಲ ಇದ್ದಿದ್ದೆ, ಆದ್ರೆ ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ. ಏಜ್ ಆಯ್ತಲ್ಲ. ಪ್ರೋಗ್ರಾಮ್ ಶುರು ಆಯ್ತು ಅನ್ಸುತ್ತೆ. ನಾನು ಸ್ಟಾಫ್ ರೂಮ್ ಹೋಗಿ ಬರ್ತೀನಿ. ಸಿ ಯು ಲೇಟರ್. ಓಕೆ ಸರ್. ಹೇ
ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಆಡಿ ನೀನೇನೆ ಜೀವ ಎಂದು ನೂರಾರು ವಾಣಿ ಮಾಡಿ ಕಾರಣವೇ ಹೇಳದೆ ಹೇಗೆ ನನ್ನ ಬಿಟ್ಟು ಹೋದೆ ನೀನಲ್ಲೇ ಹೋದರು ಏನು ನೀನನ್ನ ಮರೆತರು ಏನು ನೀನೇನೆ ಮಾಡಿದರೇನು ನಿನ್ನೇ ಮರೆಯುವೆಯೇನು ನಿನ್ನಲ್ಲೇ ನಾನು ಅರಿತು ಕುಳಿತಿಲ್ಲವೇನು ಐ ಆಮ್ ಸಾರಿ ಚಂಚಲ, ನಿನ್ನ ಎಲ್ಲ ನೆನಪುಗಳು ನನ್ನ ಹಾಡುಗಳಲ್ಲಿ ಮಾತ್ರ ಉಳಿದಿವೆ. ಇಲ್ಲಿಲ್ಲ, ನೀನೇ ತಾನೇ ಹೇಳಿದ್ದು ಮರೆತು ಬಿಡು ಅಂತ. ಸಾರಿ. ನಾನು ಎಲ್ಲೇ ಹೋದರೂ ಜನ ನನ್ನ ಒಂದೇ ಪ್ರಶ್ನೆ ಕೇಳ್ತಾರೆ, ನೀವಿಷ್ಟೊಂದು ಟ್ರಾಜಿಡಿ ಫೀಲ್ ಇರೋ ಸಾಂಗ್ ಮಾಡ್ತೀರಲ್ಲ, ನೀವೇನು ಡಿಸಪಾಯಿಂಟೆಡ್ ಲವರ ಅಂತ. ನಾನು ಇದುವರೆಗೆ ಇಲ್ಲ ಅಂತಲೇ ಹೇಳ್ತಿದ್ದೆ, ಆದರೆ ಇವತ್ತು ಹೇಳ್ತಿದ್ದೀನಿ. ಹೌದು, ನಾನೊಬ್ಬ ಭಗ್ನ ಪ್ರೇಮಿ. ಎಸ್, ಐ ಆಮ್ ಅ ಡಿಸಪಾಯಿಂಟೆಡ್ ಲವರ್. ಇಷ್ಟು ದಿನ ಅವಳನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಕೊನೆಗೆ ಈ ದಿನ ಈ ಸಮಾರಂಭದಲ್ಲಿ ಗೆದ್ದಿದ್ದೀನಿ. ಎಸ್, ನಾನು ಮತ್ತೆ ಪ್ರೀತಿಲಿ ಬಿದ್ದಿದ್ದೀನಿ. ಐ ಹ್ಯಾವ್ ಫಾಲನ್ ಇನ್ ಲವ್ ಅಗೇನ್. ನಾನು ಇಷ್ಟಪಟ್ಟಿರೋ ಹುಡುಗಿ ನಿಮ್ಮ ಜೊತೆ ಈ ಗುಂಪಿನಲ್ಲೇ ಇದ್ದಾಳೆ. ವಿತ್ ಯೋರ್ ಪರ್ಮಿಷನ್, ನಿಮ್ಮ ಎದುರಿಗೆ ನಾನು ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೀನಿ. ಈ ಪ್ರಪಂಚದಲ್ಲೇ ಯಾರು ಪ್ರೀತಿಸದೇ ಇರುವಷ್ಟು ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಐ ಲವ್ ಯು ಮೋರ್ ದನ್ ಎನಿವನ್ ಇನ್ ದಿಸ್ ಹೋಲ್ ಯೂನಿವರ್ಸ್. ನಮ್ಮ ಸಮ್ಮತಿಯೂ ಇದೆ. ಮೊಗ್ಗಿನ ಮನಸ್ಸಲ್ಲಿ ಹುಟ್ಟಿದ ಪ್ರೀತಿ ಹೂವಾಗಿ ಅರಳಿದ ನಂತರವೂ ಉಳ್ಕೊಂಡಿದೆ ಅಂದ್ರೆ ನಿಜಕ್ಕೂ ಇದು ಟೈಮ್ ಟೆಸ್ಟೆಡ್ ಟ್ರೂ ಲವ್. ಆದ್ರಿಂದಲೇ ನಾವು ಅದಕ್ಕೆ ತಲೆಬಾಗಿದ್ದೀವಿ. ಮೊಗ್ಗಿನ ಮನಸ್ಸುಗಳೇ, ಪ್ರೀತಿಯ ಬೆನ್ನತ್ತದಿರಿ, ತಾನಾಗೇ ಹುಟ್ಟುವ ಗಳಿಗೆಗಾಗಿ ತಾಳ್ಮೆಯಿಂದ ಕಾಯಿರಿ.